आयुषवाहिनी वीक्षक उज्ज्वल आयुर्वेद विशेष नेर प्रसार कार्यक्रम के तमेलू आत्मीयद स्वागत कौरता नान शशिकला गौड़ वीक्षक कार्यक्रम मुखातर आरोग्य बहुत बहला विचार विशेषव कार्यक्रम इतने रीतिया शस्त्रचिकित्से आयुर्वेद चिकित्से मुखातर परहार विशेषवेबाद कार्यक्रम विचार अदयाघात अंतुण हृदय कंपनगंत हृदयाघात इतचीन दिन चलीगाल अतिया संभव अति किरी वयसू अदेष्टो जन समस्या असुनीतारेबा कारण परहार हे आयुर्वेद रीतिया उपशमन कंकबूर बहुत बहुत विचार कार्यक्रम नमोटेसरा वैद्यर डॉक्टर चेतन जगलूर कार्यक्रम के बर्माकोण डॉक्टर कार्यक्रम के स्वागत नमस्कार वीक्षक इन नेर प्रसार कार्यक्रम तुम नेर करेमी याद रीतिया अनारोग्य समस्या नेर डॉक्टर मतबू करे नंबर निम्बी स्क्रीन मेलगढ़ बरत है जीरो स्टार्ट आगे नंबर के करे नेर कार्यक्रम प्रश्न कहू गमी कार्यक्रम के करे मुना वॉल्यूम न संपूर्ण म्यूटी नेटवर्क कड़े बंद मत कश्ने स्पष्टवा स्फुटवा डॉक्टर हृदयाघात रीतिया हृदय बड़ी जोर आगते चली जन हृदयाघात उसे सण वयसलू कारण के डॉक्टर नोट हृदयाघात अंतर हार्ट अटैक अंतल हार्ट अटैक अंतर याक हंग अदे स्टेंट हाक अथवा बाईपास सर्जरी अथवा स्टेंट हाकदू बंद कोलैप्स आगते आम अब स्टेंट बाईपास सर्जरी मादलू मत मत ब्लॉकेजेस आगो चांसेस अद्र जो चलीगाल तुम जास्ती आगता है आम नानव नोड़े इपत वर्षदू हृदयाघात आगता है मोन्े एंटने क्लास मगुगे हृदयाघात आगे याक हंग ನೋಡಿ ಹಾರ್ಟಿಗೆ ಸಪ್ಲೈ ಮಾಡತಕ್ಕಂತ ರಕ್ತನಾಳಗಳು ಇದವಲ್ವಾ ಅಲ್ಲಿ ಒಂದು ಬ್ಲಾಕೇಜಸ್ ಆಗುತ್ತೆ ಅಂದ್ರೆ ಹಾರ್ಟಿಗೆ ಸಪ್ಲೈ ಮಾಡತಕ್ಕಂತ ರಕ್ತನಾಳಗಳು ಅಂದ್ರೆ ನಮ್ಮ ದೇಹಕ್ಕೆ ಎಲ್ಲಾ ಕಡೆ ರಕ್ತ ಸಂಚಾರ ಆಗ್ತಾ ಇರುತ್ತಲ್ವಾ ಅದಕ್ಕೆಲ್ಲ ಸಂಚಾರ ಆಗಕ್ಕೆ ಒಂದು ನಾಳ ಇರುತ್ತೆ ಅದೇ ಹೃದಯಕ್ಕೆ ಸಪ್ಲೈ ಮಾಡತಕ್ಕಂತ ರಕ್ತನಾಳಗಳಲ್ಲಿ ಕೆಲವೊಂದು ಸರಿ ಈ ಕೊಲೆಸ್ಟ್ರಾಲ್ ಅಂಶ ಹೋಗ್ಬಿಟ್ಟು ಕೂತ್ಕೊಂಡ ಬಿಡುತ್ತೆ ಆ ಕೊಲೆಸ್ಟ್ರಾಲ್ ಅಂಶ ಹೋಗಿ ಕೂತ್ಕೊಂಡಾಗ ಬ್ಲಾಕೇಜಸ್ ಆಗುತ್ತೆ ಕೆಲವೊಂದು ಸರಿ ನೀವು ಆಂಜಿಯೋಗ್ರಾಮ್ ಮಾಡಿದಾಗ 80% ಬ್ಲಾಕೇಜ್ ಇದೆ 90% ಬ್ಲಾಕೇಜ್ ಇದೆ ಅಥವಾ ಮೂರು ಆರ್ಟರಿಸಲ್ ಬ್ಲಾಕೇಜ್ ಆಗಿದೆಯಂತೆ ಒಂದು ಆರ್ಟರಿಸಲ್ ಬ್ಲಾಕೇಜ್ ಆಗಿದೆಯಂತೆ ಅಂತೆಲ್ಲ ನೀವು ಹೇಳಿರೋದು ಕೇಳಿರ್ತೀರ ಆಮೇಲೆ ಆದ್ರೆ ಈ ಅಕಸ್ಮಾತ್ ಏನಾದ್ರು ಸ್ಟೆಂಟ್ ಮತ್ತೆ ಬೈಪಾಸ್ ಆದ್ರೂ ಕೂಡ ಮತ್ತೆ ರಿಯಾಕ್ಟ್ ಆಗ್ತದೆ ಯಾಕೆ ಇದೆಲ್ಲ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಬಾಡಿ ಒಳಗೆ ಫ್ಯಾಟ್ ಮೆಟಾಬಾಲಿಸಂ ಇರುತ್ತೆ ಆ ಫ್ಯಾಟ್ ಮೆಟಾಬಾಲಿಸಂ ಇಂಪೇರ್ಮೆಂಟ್ ಆದಾಗ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬ್ಲಾಕೇಜಸ್ ಆಗುತ್ತೆ ನಾವು ಇನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ ನೋಡಿ ಇವಾಗ ಒಂದು ಮನೆ ಇರುತ್ತೆ ಅಂತ ಅನ್ಕೊಳ್ಳಿ ಮನೆಗೆ ಏನೋ ಪೈಪ್ ಸಪ್ಲೈ ಆಗ್ತಾ ಇರುತ್ತೆ ಅಂದ್ರೆ ಒಂದು ಪೈಪ್ ಹೋಗ್ಬಿಟ್ಟು ಅಂದ್ರೆ ಸಿಂಟ್ಯಾಕ್ಸ್ ಇಂದ ಪೈಪ್ ಬಂದ್ಬಿಟ್ಟು ಒಂದ್ ಕಡೆ ವಾಶ್ರೂಮ್ಗೆ ಹೋಗಿರುತ್ತೆ ಇನ್ನೊಂದ್ ಕಡೆ ಕಿಚನ್ಗೆ ಹೋಗಿರುತ್ತೆ ಇನ್ನೊಂದ್ ಕಡೆ ಬೆಡ್ರೂಮ್ಗೆ ಹೋಗಿರುತ್ತೆ ಅಥವಾ ಸಿಂಕಿಗೆ ಹೋಗಿರುತ್ತಲ್ವಾ ಅದೇ ರೀತಿನೇ ಆ ರಕ್ತನಾಳಗಳು ನಮ್ಮ ದೇಹದಲ್ಲಿ ಎಲ್ಲಾ ಆರ್ಗನ್ಗಳಿಗೂ ಸಪ್ಲೈ ಆಗ್ತಾ ಇರುತ್ತೆ ಅದೇ ರೀತಿನೇ ಈ ಹಾರ್ಟ್ಗೂ ಸಪ್ಲೈ ಆಗ್ತಾ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ನಾವು ಕ್ಯಾಲ್ಸಿಯಂ ಡೆಪಾಸಿಟ್ ಆಗ್ಬಿಟ್ಟು ನೀರು ಕಮ್ಮಿ ಬರ್ತಾ ಇರುತ್ತಲ್ವಾ ಅದೇ ರೀತಿನೇ ನಮ್ಮ ದೇಹದಲ್ಲಿ ಅಂದ್ರೆ ಎಸ್ಪೆಷಲಿ ಹಾರ್ಟ್ಗೆ ಸಪ್ಲೈ ಮಾಡತಕ್ಕಂತ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಆದಾಗ ಅಲ್ಲಿ ಸಡನ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದ್ರೆ ಅದು ಡೆಪಾಸಿಟ್ ಆಗಕ್ಕೆ ಸ್ವಲ್ಪ ದಿನ ಟೈಮ್ ತಗೊಂಡಿರುತ್ತೆ ಆದ್ರೆ ಈ ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ ಆ ಪ್ಲೇಟ್ಲೆಟ್ ಅಂದ್ರೆ ನಾವು ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಈ ಗಾಯ ಆದಾಗ ಮೇಲ್ಗಡೆ ಅಂದ್ರೆ ರಕ್ತ ಎಪ್ಪುಗಾಕ್ಬಿಡುತ್ತಲ್ಲ ಅದ್ರ ಕೆಲಸ ಪ್ಲೇಟ್ಲೆಟ್ ಆದ್ರೆ ಈ ಹಾರ್ಟ್ಗೆ ಆ ಬ್ಲಾಕೇಜಸ್ ಹೋಗ್ಬಿಟ್ಟು ಆ ಪ್ಲೇಟ್ಲೆಟ್ ಅಕ್ಲೂಷನ್ ಆಗ್ಬಿಟ್ಟು ಸಡನ್ ಆಗಿ ರಕ್ತ ಸಂಚಾರ ಸ್ಟಾಪ್ ಆದಾಗ ಅಲ್ಲಿ ಹಾರ್ಟ್ ಮಸಲ್ಸ್ ಗೆ ಡೆತ್ ಆಗ್ಬಿಡುತ್ತೆ ಆಗ ರಕ್ತ ಸಂಚಾರ ಯಾವಾಗ ಕಮ್ಮಿ ಆಗುತ್ತೋ ಅವಾಗ ಏನಾಗುತ್ತೆ ಅಂದ್ರೆ ಸಡನ್ ಹಾರ್ಟ್ ಫಂಕ್ಷನ್ ನಿಂತೋಗ್ಬಿಡುತ್ತೆ ಅವಾಗ ಈ ಆಬ್ವಿಯಸ್ಲಿ ರಕ್ತ ಸಂಚಾರ ಮಾಡೋ ಕೆಲಸನೇ ಹೃದಯದಲ್ವಾ ಯಾವಾಗ ಅದು ಸ್ಟಾಪ್ ಆಗುತ್ತೋ ಅವಾಗ ಮತ್ತೆ ಸಡನ್ ಆಗಿ ಎಲ್ಲಾ ಆರ್ಗನ್ ಗಳು ಡೆತ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಏನು ಗಾಬರಿ ಮಾಡಬೇಡಿ ಆಯುರ್ವೇದದಲ್ಲಿ ಅದ್ವಾಸಿ ಮಾಡಬಹುದು ಅದರ ಜೊತೆಗೆ ಚಳಿಗಾಲದಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಆಯುರ್ವೇದರು ಹೇಳ್ತಾರೆ ಶೀತ ಸ್ತಂಭನಂ ಅಂತ ಅಂದ್ರೆ ಈ ಶೀತಗಾಲದಲ್ಲಿ ವ್ಯಾಸೋ ಕನ್ಸ್ಟ್ರಕ್ಷನ್ ಆಗುತ್ತೆ ವ್ಯಾಸೋ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಎಲ್ಲ ಮಸಲ್ಸ್ ಎಲ್ಲ ಸ್ಟ್ರಿಂಕ್ ಆಗೋದು ಅಂತ ಹೇಳ್ತೀವಲ್ವ ಅದು ಅದೇ ರೀತಿ ಹಾರ್ಟ್ಸ್ ಕೆಲವೊಂದ್ಸರಿ ಸ್ಟ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಇವಾಗ ನಮ್ಮ ದೇಹದಲ್ಲಿ ಅದು ಯಾಕೆ ಆಗುತ್ತೆ ಅಂದ್ರೆ ಹೊರಗಡೆ ತುಂಬಾ ಕೋಲ್ಡ್ ಇರೋದ್ರಿಂದ ಒಳಗಡೆ ಈ ಹೀಟ್ ಹೊರಗಡೆ ಹೋಗಲ್ದಂಗೆ ಮೇಂಟೈನ್ ಆಗೋದಕ್ಕೆ ಆತರ ಆಗುತ್ತೆ ಇನ್ನು ಗಾಬರಿ ಮಾಡಬೇಡಿ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ತುಂಬಾ ಕಾರಣಗಳಿಂದ ಇದು ಬ್ಲಾಕೇಜಸ್ ಆಗುತ್ತೆ ಯಾವೆಲ್ಲ ಕಾರಣಗಳಿಂದ ಮತ್ತೆ ಡಿಸ್ಕಸ್ ಮಾಡೋಣ
ಎಸ್ ವೀಕ್ಷಕರೇ ಕೇಳಿಸಿಕೊಂಡ್ರಲ್ಲ ಚಳಿಗಾಲದಲ್ಲಿ ಹೃದಯಾಘಾತ ಯಾವ ಕಾರಣಕ್ಕೆ ಆಗುತ್ತೆ ಯಾಕೆ ಹೆಚ್ಚಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಪಡೆಕೊಂಡಿದ್ರಲ್ವಾ ಆದ್ರೆ ಎಲ್ಲೋ ಒಂದು ಕಡೆ ನೋಡಿದಾದ್ರೆ ನಮ್ಮ ಹೃದಯ ಕಂಪನಗೊಳ್ಳೋ ಮುಂಚೆ ಸಾಕಷ್ಟು ಒಂದು ಲಕ್ಷಣಗಳನ್ನು ನೀಡುತ್ತೆ ಅಂತ ಹೇಳಬಹುದು ಆ ಒಂದು ಲಕ್ಷಣಗಳನ್ನು ನೀಡುವಾಗ ಯಾವ ರೀತಿಯದ ಪ್ರಥಮ ಚಿಕಿತ್ಸೆನ ಮಾಡ್ಕೊಳ್ಳಬಹುದು ಅಥವಾ ಸ್ವತಃ ಬೇರೆಯವರಿಗೆ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತೀವಿ ದಯವಿಟ್ಟು ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನೀವು ನೋಡ್ತಾ ಇದ್ದೀರಾ ಉಜ್ವಲ ಆಯುರ್ವೇದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ತಾವು ಕೂಡ ನೇರವಾಗಿ ಕರೆ ಮಾಡಿ ಯಾವುದೇ ರೀತಿಯಾದ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ಡಾಕ್ಟರ್ ಟಿಗೆ ಮಾತನಾಡಬಹುದು ಅಂದ್ರೆ ಡಾಕ್ಟರ್ ಎಲ್ಲ ಒಂದು ಕಡೆ ನೋಡೋದಾದ್ರೆ ಈ ಒಂದು ಹೃದಯ ಸ್ತಂಭನ ಅಂತ ಉಂಟಾಗುವಾಗ ಒಂದು ರೀತಿಯಾಗಿ ಗುಣ ಲಕ್ಷಣಗಳು ಅನ್ನೋದು ಕಂಡುಬರುತ್ತೆ ಯಾವ ಯಾವ ರೀತಿಯಾದ ಲಕ್ಷಣಗಳನ್ನು ನಾವು ಕಂಡುಕೊಳ್ಳಬಹುದು ಈಗ ಫಾರ್ ಎಕ್ಸಾಂಪಲ್ ಏನೇನು ಲಕ್ಷಣಗಳು ಕಾಣುತ್ತೆ ಅಂತ ಹೇಳಿದ್ರೆ ಡಿಫಿಕಲ್ಟಿ ವಾಕಿಂಗ್ ಅಂತ ಹೇಳ್ತೀವಿ ವಾಕಿಂಗ್ ಮಾಡುವಾಗ ಸ್ವಲ್ಪ ಸುಸ್ತಾಗ್ತಾ ಇರುತ್ತೆ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಅಥವಾ ಒಂದು 10 ಹೆಜ್ಜೆ ಅಥವಾ 100 ಹೆಜ್ಜೆ ಇಟ್ರೆ ಒಂದತರ ಏನೋ ಒಂದತರ ಸುಸ್ತಾದಂಗ ಆಗೋದು ಏದುಸುರು ಬಂದಂಗ ಆಗೋದು ಅಥವಾ ಎದೆ ಭಾರ ಆಗೋದು ಆಮೇಲೆ ಸ್ಟೆಪ್ಸ್ ಹತ್ತುವಾಗ ಅಂದ್ರೆ ಒಂದ್ ಮಾಡಿಂದ ಇನ್ನೊಂದು ಮಾಡಿಗೆ ಹತ್ತುವಾಗ ಒಂದ್ ಸ್ವಲ್ಪ ಡಿಫಿಕಲ್ಟಿ ಬ್ರೀತಿಂಗ್ ಅಂತ ಹೇಳ್ತೀವಿ ಉಸಿರಾಟಕ್ಕೆ ಸ್ವಲ್ಪ ಕಷ್ಟ ಆಗೋದು ಈ ರೀತಿ ಲಕ್ಷಣಗಳು ಮೇನ್ ಆಗಿ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗುವಾಗ ಯಾವ ತರ ಸ್ಟೇಜಸ್ ಯಾವ ತರ ಲಕ್ಷಣಗಳು ಕಾಣುತ್ತೆ ಅಂತ ಹೇಳಿದ್ರೆ ಇವಾಗ ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ ಬೆನ್ನ ಹಿಡ್ಕೊಂಡ್ಬಿಡುತ್ತೆ ಅದು ಹಿಡ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಉಸಿರಾಟ ಕಷ್ಟ ಆಗ್ತಾ ಇರುತ್ತಲ್ವಾ ಅದೇ ಲಕ್ಷಣಗಳು ಈ ಹಾರ್ಟ್ ಅಟ್ಯಾಕ್ ಅಲ್ಲಿ ಯೂಶುವಲಿ ಕಾಣುತ್ತೆ ಈ ಡಿಫಿಕಲ್ಟಿ ವಾಕಿಂಗ್ ಡಿಫಿಕಲ್ಟಿ ಬ್ರೀತಿಂಗ್ ನಮಗೆ ಯಾವ ರೀತಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ ವಯಸ್ಸಾದ ಮೇಲೆ ಒಂದ್ ಸ್ವಲ್ಪ ಏನೋ ಸ್ವಲ್ಪ ಓಡಾಡಿದ್ರೆ ಸ್ವಲ್ಪ ಸುಸ್ತಾಗೋದು ಅಥವಾ ಒಂಥರ ಎದುರು ಏದುಸಿರು ಬಂದಂಗ ಆಗೋದು ಆ ರೀತಿ ಆಗುತ್ತಲ್ಲ ಅದೇ ರೀತಿನೇ ಏನೋ ಒಂದ್ ಸ್ವಲ್ಪ ದೂರ ನಡೆದಾಡಿದಾಗ ಈ ತರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅವಾಗ ಯೂಶುವಲಿ ಏನಕ್ಕೆ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಏನೋ ಅಂತ ಹೇಳಿದ್ರೆ ಸ್ವಲ್ಪ ವಾಕಿಂಗ್ ಮಾಡಿದೀನಿ ಸ್ವಲ್ಪ ವಯಸ್ಸಾಯ್ತು ಅಥವಾ ತುಂಬಾ ಏನೋ ನಂಗೆ ದೇಹ ತುಂಬಾ ದಪ್ಪ ಆಗ್ಬಿಟ್ಟಿದೀನಿ ಅದಕ್ಕೆ ಓಡಾಡಕ್ ಆಗ್ತಾ ಇಲ್ಲ ಕೆಲಸ ಮಾಡಕ್ ಆಗ್ತಿಲ್ಲ ಆತರದ್ ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ ಅದ್ ನೆಗ್ಲೆಕ್ಟ್ ಮಾಡಿದಾಗ ಅದು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಮತ್ತೆ ಅಲ್ಲಿ ಬ್ಲಾಕೇಜಸ್ ಆಗೋ ಚಾನ್ಸಸ್ ಅಂದ್ರೆ ಬ್ಲಾಕೇಜಸ್ ಇರೋದ್ರಿಂದ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅದು ಬಿಟ್ಬಿಟ್ಟು ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳಿ ಅದು ಗ್ಯಾಸ್ಟ್ರಿಕ್ ಗೋಸ್ಕರ ದಿನ ಒಂದೊಂದು ಏನೋ ಓಮಿಪ್ರಾಜಲ್ ಪೆಂಟೋಪ್ರಾಜಲ್ ಆತರ ಮಾತ್ರೆಗಳು ತಗೊಳ್ತಾ ಇರ್ತಾರೆ ಆದ್ರೆ ಅದು ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಆಗಿರುತ್ತೆ ಅದು ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ ಹಂಗಾಗಿ ನೆಗ್ಲೆಕ್ಟ್ ಮಾಡಬೇಡಿ ಅದಕ್ಕೆ ECG ಮತ್ತೆ TMT ಟೆಸ್ಟ್ ಗಳೆಲ್ಲ ಇರುತ್ತೆ ಅದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಂದು ಐಡೆಂಟಿಫಿಕೇಶನ್ ಬರುತ್ತೆ ಅಲ್ಲಿ ಏನಾದ್ರು ಬ್ಲಾಕೇಜಸ್ ಆಗಿದೆಯಾ ಅಥವಾ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಂತ ಅದು ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಒಂದು ಜೀವ ಉಳಿಯುತ್ತೆ ಅಂತಾನೆ ಹೇಳ್ಬೋದು ಎಸ್ ವೀಕ್ಷಕರೇ ಖಂಡಿತವಾಗ್ಲೂ ಹೌದು ಗುಣ ಲಕ್ಷಣಗಳು ಅಂತ ಬಂದಾಗ ಯಾವ ರೀತಿಯಾದ ಲಕ್ಷಣಗಳನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಪಡ್ಕೊಂಡಿದ್ದೀರಾ ಇದೆಲ್ಲವನ್ನು ಕೂಡ ಗಮನವನ್ನ ಆರಿಸಿ ಒಂದು ವೇಳೆ ಈ ರೀತಿಯಾದ ಸಿಂಪ್ಟಮ್ಸ್ ತಮ್ಮಲ್ಲಿ ಕಂಡು ಬರ್ತಿದೆ ಎಂಬಾದಲ್ಲಿ ದಯವಿಟ್ಟು ನಿರ್ಲಕ್ಷ್ಯವನ್ನ ವಹಿಸಬೇಡಿ ಯಾಕಂದ್ರೆ ಮಾನವನ ಬದುಕು ಅಮೂಲ್ಯವಾದದ್ದು ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ಮೇಡಮ್ ನನ್ನ ಹೆಸರು ಭರತ್ ಚಂದ್ರ ಅಂತ ಮಾತಾಡಿ ಡಾಕ್ಟರ್ ಇದ್ದಾರೆ ನಮಸ್ತೆ ಭರತ್ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನನಗೆ ತುಂಬಾ ಕೂದಲು ಕತ್ತತ್ರ ಇದ್ದೀರಾ ಸರ್ ಓಕೆ ಕತ್ತಿಂದ ಬ್ಯಾಕ್ ವರೆಗೂ ಫುಲ್ ಪೇನ್ ಸರ್ ಓಕೆ ಎಷ್ಟು ದಿವಸದಿಂದ ನೋವು ಇದೆ ಅದು ಸರ್ ಒಂದು ವಾರದಿಂದ ಸರ್ ಓಕೆ ಅದು ನೋಡಿ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಎರಡು ಡಿಸ್ಕ್ ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಅದು ಹೊರಗಡೆ ಬಂದ್ಬಿಟ್ಟು ನರನ ಪ್ರೆಸ್ ಮಾಡ್ತಾ ಇರುತ್ತೆ ಆ ರೀತಿ ನರನ ಪ್ರೆಸ್ ಮಾಡೋದ್ರಿಂದ ಕೈ ಏನೋ ಕೈ ಕಾಲೆಲ್ಲ ಜುಮ್ ಜುಮ್ ಅನ್ನೋದು ಅಥವಾ ಕತ್ತು ಬಗ್ಗಿಸಿದಾಗ ಮತ್ತೆ ಎತ್ತದಾಗ ಸ್ವಲ್ಪ ಕತ್ತು ನೋವು ಬರೋದು ಅಥವಾ ತುಂಬಾ ಸ್ವಲ್ಪ ಕೆಲಸ ಮಾಡಿದಾಗ್ಲೂ ಕತ್ತು ನೋವು ಬರೋದು ಅಥವಾ ಬೆನ್ನೆಲ್ಲ ನೋವು ಬರೋದು ಆಗೋದು ಸರ್ವೇ ಸಾಮಾನ್ಯ ಏನು ಗಾಬರಿ ಮಾಡಬೇಡಿ ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಏನು ಅವಶ್ಯಕತೆ ಇಲ್ಲ ಅದಕ್ಕೆ ಆಬಗುಗ್ಗುಲು ಮಹಾನಾಯಣ ತೈಲ ಶುಕ್ರ ಮಂತ್ರ ಕವಟಿ ಅಶ್ವಗಂಧ ಚೂರ್ಣ ಫಲಘೃತ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಆ ಡಿಸ್ಕ್ ಬಲ್ಜ್ ಏನಿದೆಯಲ್ಲ ಅದು ಕಂಪ್ಲೀಟ್ ನಾರ್ಮಲ್ ಆಗ್ಬಿಟ್ಟು ಅದು ವಾಸಿ ಆಗುತ್ತೆ ಈವನ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ರಿ ಅಥವಾ ಆಪರೇಷನ್ ಮಾಡಬೇಕು ಅಂದ್ರೆ ಸ್ಟೇಜ್ ಇದ್ರು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ಕರೆ ಇದೆ ಹಲೋ ಹಲೋ ನಮಸ್ತೆ ಮಾ ಡಾಕ್ಟರ್ ಇದ್ದಾರೆ ಮಾತನಾಡಿ ನಮಸ್ತೆ ಮಾ ಹೇಳಿ ಏನ್ ಸಮಸ್ಯೆ ಇದೆ ನಮಸ್ತೆ ಸರ್ ಹಾ ಹೇಳಿ ಮಾ ಸರ್ ನಾವು ಕನ್ಸೀವ್ ಆಗಿಲ್ಲ ಸರ್ IVF ಮಾಡ್ಕೊಂಡನು 2 ಟೈಮ್ಸ್ ಮಾಡ್ಕೊಂಡನು ಫೇಲ್ಯೂರ್ ಆಯ್ತು ಓಕೆ ಅದಕ್ಕೆ ಅಂದ್ರೆ ಟ್ಯೂಬ್ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಸರ್ ನಮ್ದು ರಿಮೂವ್ ಮಾಡಿದ್ದಾರೆ ಹೌದಾ ಓಕೆ ಈಗ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಆಗುತ್ತಾ ಸರ್ ಅಂತ ಕೇಳಕ್ಕೆ ಅಮ್ಮ ಎರಡು ಟ್ಯೂಬ್ ಅವರಾಗಿ ಅವ್ರು ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟಮ್ಮ ಆದ್ರೆ PCOD ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅಥವಾ ಗರ್ಭಚೀಲದಲ್ಲಿ ಅಂದ್ರೆ ಗಡ್ಡೆಗಳಿತ್ತು ಅಂದ್ರೆ ನಾವು ವಾಸಿ ಮಾಡಬಹುದು ಆದ್ರೆ ಕೆಲವೊಂದ್ಸರಿ ಮುಟ್ಟು ಜಾಸ್ತಿ ಏನೋ ಬೇಗ ಬೇಗ ಆಗೋದು ಅಥವಾ ಲೇಟ್ ಆಗೋದು ಆಗ್ತಾ ಇರುತ್ತೆ ಆತರ ಇದ್ರೆ ನಾವು ವಾಸಿ ಮಾಡಬಹುದು ಮತ್ತೆ ಟ್ಯೂಬ್ ಅಲ್ಲಿ ಫುಲ್ ಬ್ಲಾಕೇಜಸ್ ಆಗಿತ್ತು ಅಥವಾ ಅವರಾಗಿ ಅವ್ರು ಕಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟಮ್ಮ ಅದು ವಾಸಿ ಮಾಡಬಹುದು ಬಟ್ ರಿಪೋರ್ಟ್ಸ್ ಎಲ್ಲ ತಗೊಂಡ್ ಬನ್ನಿ ಒಂದ್ಸರಿ ನೋಡ್ಬಿಟ್ಟು ನಾನು ಪ್ರಾಪರ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡ್ತೀನಿ ಆದ್ರೆ ಇವಾಗ PCOD ಅಂತ ಹೇಳ್ಬಿಟ್ಟಿದೀವಲ್ವಾ ತುಂಬಾ
ಜನ ಕಾಲರ್ಸ್ ವೇಟ್ ಮಾಡ್ತಾ ಇರ್ತಾರೆ, ಅವರು ಕೂಡ ಕರೆ ಸಿಗ್ತಾ ಇರಲ್ಲ, ಅವ್ರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ. ಅದಕ್ಕೇನ್ ಪರಿಹಾರ ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಎರಡು ಪಿಸಿಒಡಿ ಅಂತ ಹೇಳಿದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸಾರ್ಡರ್ ಅಥವಾ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅದೇನಾಗುತ್ತೆ ಅಂದ್ರೆ ಅಂಡಾಣು ಇರುತ್ತಲ್ವಾ, ಅಂಡಾಣದಲ್ಲಿ ಅಂಡಾಶಯ ಇರುತ್ತೆ, ಅದರಲ್ಲಿ ಈ ಅಂಡಾಣು ಉತ್ಪತ್ತಿ ಆಗ್ತಾ ಇರುತ್ತಲ್ವಾ, ಅಂದ್ರೆ ಹೋಮ್ ಉತ್ಪತ್ತಿ ಆಗ್ತಾ ಇರ್ತಾರ, ಅಲ್ಲಿ ಸಿಸ್ಟ್ಗಳ ತರ ಇರುತ್ತೆ, ಅಂದ್ರೆ ನೀರ್ಗುಳ್ಳೆಗಳ ತರ ಆಗುತ್ತೆ. ನೀರ್ಗುಳ್ಳೆಗಳು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಪ್ರತಿ ತಿಂಗಳು ಯಾವಾಗ ಮುಟ್ಟ ಆಗ್ತಾ ಇರುತ್ತಲ್ವಾ, ಅವಾಗ ಆ ಏನೋ ಆ ಎಗ್ ಇರ್ತಾರ ಅದು ಡೆವಲಪ್ ಆಗ್ತಾ ಆಗ್ತಾ ಅದು ರಪ್ಚರ್ ಆಗ್ಬೇಕು, ರಪ್ಚರ್ ಆಗಿ ಹೊರಗಡೆ ಬರಬೇಕು. ಆದ್ರೆ ಅದು ದೊಡ್ಡದಾಗ್ಬಿಟ್ಟು ಅದು ನೀರ್ಗುಳ್ಳೆ ತರ ಸಿಸ್ಟ್ ತರ ಆಗ್ಬಿಡುತ್ತೆ, ಅದಕ್ಕೆ ಪಾರಿಸಿಸ್ಟಿಕ್ ಓವರಿಯನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದಕ್ಕೆ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ ಅಂದ್ರೆ ಎದೆ ತುಂಬಾ ದಪ್ಪ ಆಗೋದು, ಪೀರಿಯಡ್ಸ್ 15 ದಿನಕ್ಕೊಮ್ಮೆ ಅಂದ್ರೆ 15 ದಿನ ಮುಂದಕ್ಕೆ ಹೋಗೋದು ಅಂದ್ರೆ 45 ದಿನಕ್ಕೊಮ್ಮೆ ಆಗೋದು, ಅಥವಾ ಒಂದ್ ತಿಂಗಳಾದ್ರೂ 2 ತಿಂಗಳಾದ್ರೂ 3 ತಿಂಗಳಾದ್ರೂ ಮುಟ್ಟೆ ಆಗಲ್ಲ, ಆ ತರದ ಎಲ್ಲ ಆಗ್ತಾ ಇರ್ತಲ್ವಾ, ಅದಕ್ಕೆ ಮೇನ್ ಆಗಿ ಪಿಸಿಒಡಿ ಸಮಸ್ಯೆಗಳು ಇರ್ಬೋದು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಇರ್ಬೋದು. ಅದಕ್ಕೆ ನೇಪಿಂಗ್ ಆಫ್ ದ ನೆಕ್ ಅಂತ ಹೇಳ್ತೀವಿ, ಕತ್ ಸುತ್ತ ಕಪ್ಪಗಾಗೋದು, ಆಮೇಲೆ ತುಂಬಾ ದಪ್ಪ ಆಗೋದು, ಹಿರ್ಸುಟಿಸಮ್ ಅಂತ ಹೇಳ್ತೀವಿ, ಏನೋ ಗಡ್ಡ ತರ ಮೀಸೆ ತರ ಬರೋದು ಆ ತರ ಆಗ್ತಾ ಇರುತ್ತೆ. ಅದೇನು ಗಾಬರಿ ಮಾಡಬೇಡಿ, ಅದು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಆ ವಿರೇಚನ ಟ್ರೀಟ್ಮೆಂಟ್ ಮಾಡಿ ಹೃದಯ ವಟ್ಟಿ, ಕಲ್ಯಾಣಕ್ಷರ, ಚಂದ್ರಪ್ರಭು ವಟ್ಟಿ ಮತ್ತು ವಿಪತ್ತಿಕರ ಚೂರ್ಣ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷದಿಂದ ಪಿಸಿಒಡಿ ಸಮಸ್ಯೆ ಇದ್ರೂ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಏನು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಯಾರೆಲ್ಲ ಡಾಕ್ಟರ್ನ ಇವತ್ತು ನೇರವಾಗಿ ಭೇಟಿ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರ, ಸಂಜೆ 9 ಗಂಟೆವರೆಗೂ ಮಲ್ಲೇಶ್ವರಂ ಸಿಗ್ತಾರೆ. ಬೆಂಗಳೂರಿನ ವಿಭಾಗದ ಸುತ್ತಮುತ್ತ ಯಾರೆಲ್ಲ ಕಾರ್ಯಕ್ರಮವನ್ನು ನೋಡ್ತಾ ಇದೀರಾ, ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಇನ್ನು ನಾಳೆ ಧಾರವಾಡಗೆ ಬರ್ತಿದ್ದಾರೆ. ಧಾರವಾಡ ವಿಭಾಗದ ಸುತ್ತಮುತ್ತ ಯಾರೆಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದೀರಾ, ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಅಲ್ಲದೆ ಬರ್ತಕ್ಕಂತ ಮುಂದಿನ ತಿಂಗಳು 3ನೇ ತಾರೀಕು ಮೈಸೂರಿಗೆ ಬರ್ತಿದ್ದಾರೆ. ಮೈಸೂರು ಸುತ್ತಮುತ್ತ ಯಾರೆಲ್ಲ ಇದ್ದೀರಾ, ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಅನ್ಕೊಳ್ತಾ ಇರ್ತೀರಾ, ಖಂಡಿತವಾಗ್ಲೂ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರ ಅಂತ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಅಲ್ಲದೆ ಬರ್ತಕ್ಕಂತ ಮುಂದಿನ ತಿಂಗಳು 10ನೇ ತಾರೀಕು ಹಾಸನ್ಗೆ ಬರ್ತಿದ್ದಾರೆ. ಹಾಸನ ವಿಭಾಗದ ಸುತ್ತಮುತ್ತ ಯಾರೆಲ್ಲ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರ ಅಂತ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಿ. ಖಂಡಿತವಾಗ್ಲೂ ಆ ನಂಬರ್ನ ಬರೆದಿಟ್ಕೊಳ್ಳಿ. ಸಮಯ ಹತ್ರ ಬರ್ತಿದಾಗೆ ಯಾರು ಎಷ್ಟು ಬೇಗ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಭೇಟಿ ಮಾಡ್ತಾರೆ ಅವ್ರಿಗೆ ಮೊದಲ ಆದ್ಯತೆ ಅಂತಲೇ ಹೇಳ್ಬೋದು. ಇನ್ನು ಪ್ರತಿ ಬುಧವಾರ ಚಿತ್ರದುರ್ಗದಲ್ಲಿ ಸಿಗ್ತಾರೆ, ಇನ್ನುಳಿದ ದಿನಗಳು ಜಗಳೂರಲ್ಲಿ ಸಿಗ್ತಾರೆ. ಹೆಚ್ಚು ಮಾಹಿತಿಗಾಗಿ ಅದೇ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರ ಅಂತ ನಂಬರ್ಗೆ ಕನೆಕ್ಟ್ ಆಗಿ ಅಂತ ತಿಳಿಸ್ತಾ ಇದ್ದೀನಿ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಹಲೋ, ಮಾತಾಡಿ, ಡಾಕ್ಟರ್ ಇದ್ದಾರೆ. ನಮಸ್ತೆ ಹೇಳಿ, ಏನ್ ಸಮಸ್ಯೆ ಇದೆ? ಏನ್ ಹೇಳಿ? ಶುಗರ್ ಜಾಸ್ತಿ ಆಗಿದ್ಯಾ? ಓಕೆ ಓಕೆ, ಅದಕ್ಕೆ ನೋಡಿ, ಏನೋ ಶುಗರ್ ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳಿದ್ರೆ ಶುಗರ್ ಕಂಟ್ರೋಲ್ ಬರ್ತಾ ಇರಲ್ಲ, ಕೆಲವೊಂದ್ಸರಿ 250, 300, 350, 400 ವರೆಗೂ ಹೋಗ್ತಾ ಇರುತ್ತೆ. ಕೆಲವೊಂದ್ಸರಿ 2-3 ಟ್ಯಾಬ್ಲೆಟ್ ತಗೊಂಡ್ರು ಅದು ಕಂಟ್ರೋಲ್ ಬರ್ತಾ ಇರಲ್ಲ. ಅದಕ್ಕೆ ಮೇನ್ ಆಗಿ 3 ಕಾರಣಗಳಿರುತ್ತೆ. ಕೆಲವೊಂದ್ಸರಿ ಇನ್ಸುಲಿನ್ ಸ್ಟೇಜ್ ಹೋಗ್ಬಿಟ್ಟಿರ್ತಾರೆ, ಅದಕ್ಕೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಅದಕ್ಕೆ ಯೂಶಲಿ 3 ಕಾರಣಗಳಿರುತ್ತೆ. ಒಂದು, ಅಲ್ಲಿ ಸಿಸ್ಟ್ ಅಂದ್ರೆ ಕೆಲವೊಂದು ಗಡ್ಡೆಗಳ ತರ ಬೆಳೆದ್ಬಿಟ್ಟು ಅಲ್ಲಿ ಅಬ್ಸ್ಟ್ರಾಕ್ಟ್ ಮಾಡ್ತಾ ಇರುತ್ತೆ, ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಬಟ್ ಹೊರಗಡೆ ಬರ್ತಾ ಇರಲ್ಲ. ಕೆಲವೊಂದ್ಸರಿ ಇನ್ಫೆಕ್ಷನ್ ಕೂಡ ಆಗ್ಬಹುದು, ಅದಕ್ಕೆ ಪ್ಯಾಂಕ್ರಿಯಾಟೈಟಿಸ್ ಅಂತ ಹೇಳ್ತೀವಿ. ಅವಾಗೂ ಕೂಡ ಈ ತರ ಏನೋ ಅನ್ಕಂಟ್ರೋಲ್ ಶುಗರ್ ಅನ್ಕಂಟ್ರೋಲ್ ಡಯಾಬಿಟಿಸ್ ಅಂತ ಆಗುತ್ತೆ, ಅಂದ್ರೆ ಜಾಸ್ತಿ ಶುಗರ್ ಲೆವೆಲ್ ಒಟ್ಟೋಗುತ್ತೆ. ಅದ್ರ ಜೊತೆಗೆ ಸೆಲ್ಸ್ ಡೆತ್ ಆಗುತ್ತೆ. ಆದ್ರೆ ಸೆಲ್ಸ್ ಡೆತ್ ಆದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆದ್ರೆ ಅಲ್ಲಂದ್ರೆ ಅಬ್ಸ್ಟ್ರಕ್ಷನ್ ಆಗಿತ್ತು ಅಂದ್ರೆ ಅಥವಾ ಇನ್ಫೆಕ್ಷನ್ ಇತ್ತು ಅಂದ್ರೆ ನಾವು ಖಂಡಿತವಾಗ್ಲೂ ವಾಸಿ ಮಾಡಬಹುದು, ಏನು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ. ಅದ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು, ಅಂದ್ರೆ ವಿರೇಚನ ಟ್ರೀಟ್ಮೆಂಟ್ ಇಂದ ಬಾಡಿ ಇರತಕ್ಕಂತ ಟಾಕ್ಸಿನ್ಸ್, ಪಿತ್ತದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾಗಿ ಚಂದ್ರಪ್ರಭ ವಟ್ಟಿ, ನೆಗುರ್ದಾದಿ ವಟ್ಟಿ, ಕಲ್ಯಾಣಕ್ಷರ, ಹೃದಯ ವಟ್ಟಿ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಆ ಇನ್ಫೆಕ್ಷನ್ ಕೂಡ ವಾಸಿ ಆಗುತ್ತೆ, ಅಲ್ಲಿರ್ತಕ್ಕಂಥ ಅಬ್ಸ್ಟ್ರಕ್ಷನ್ ಕೂಡ ವಾಸಿ ಆಗ್ಬಿಟ್ಟು ಶುಗರ್ ಲೆವೆಲ್ ನಾರ್ಮಲ್ ಬರುತ್ತೆ, ಏನು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ಡಾಕ್ಟರ್ ಇದಾರೆ ಅಮ್ಮ, ಮಾತನಾಡಿ. ಅಮ್ಮ ನಮಸ್ತೆ ಅಮ್ಮ, ಹೇಳಿ, ಏನ್ ಸಮಸ್ಯೆ ಇದೆ? ಇದು ನಮಗೆ ಪಿತ್ತಕೋಶದಲ್ಲಿ ಕಲ್ಲಿದೆ ಸರ್. ಓಕೆ ಅಮ್ಮ, ಅದಕ್ಕೆ ಗಾಲ್ ಬ್ಲಡರ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಗಾಲ್ ಬ್ಲಡರ್ ಸ್ಟೋನ್ಸ್ ಅಂತ ಹೇಳಿದ್ರೆ ಲಿವರ್ ಕೆಳಗಡೆ ಒಂದು ಪೌಚ್ ತರ ಇರುತ್ತೆ, ಅಲ್ಲಿ ಫ್ಯಾಟ್ ಡೆಪಾಸಿಟ್ ಆಗ್ಬಿಟ್ಟು ಅಲ್ಲಿ ಕಲ್ಲುಗಳ ರೂಪದಲ್ಲಿ ಆಗುತ್ತೆ. ಅದು ಯೂಶಲಿ ಯಾವ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಒಂದು 50%-60% ಜನಗಳಿಗೆ ಯಾವುದೇ ತರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಆದ್ರೆ ಕೆಲವೊಂದ್ಸರಿ ಸ್ಕ್ಯಾನಿಂಗ್ ಮಾಡಿಸಿರ್ತೀರಾ, ಅಥವಾ ಏನಾದರೂ ಹೊಟ್ಟೆ ನೋವು ಬರ್ತಾ ಇದೆ ಅಂತನೋ, ಅಥವಾ ಕಿಡ್ನಿ ಸ್ಟೋನ್ಸ್ ಇದೆ ಅಂತನೋ, ಏನಕ್ಕೂ ಗ್ಯಾಸ್ಟ್ರಿಕ್ ಇದೆ ಅಂತನೋ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಗುತ್ತೆ ಅಲ್ಲಿ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ. ಅವ ಸಡನ್ ಆಗಿ
ಬಿಡ್ತಾರೆ, ಆಪರೇಷನ್ ಮಾಡಲೇಬೇಕು, ಇಲ್ಲಾಂತಂದ್ರೆ ಅದು ಫ್ಲೋಟಿಂಗ್ ಇರುತ್ತೆ, ಹೋಗಿ ಡಾಕ್ಟರ್ ಲೋಗ್ ಕುತ್ಕೊಳ್ಳುತ್ತೆ, ಕ್ಯಾನ್ಸರ್ ಬರೋ ಚಾನ್ಸ್ ಇರುತ್ತೆ, ಜಾಂಡಿಸ್ ಬರೋ ಚಾನ್ಸ್ ಇರುತ್ತೆ, ಅಥವಾ ಬೈಲ್ ಡಾಕ್ಟರ್ಲಿ ಪ್ಯಾಂಕ್ರೆಟಿಕ್ ಡಾಕ್ಟರ್ ಲೋಗ್ ಬಿಡುತ್ತೆ ಅಂತ ಏನೇನೋ ಎದುರಿಸ್ಬಿಡ್ತಾರೆ, ಸಡನ್ ಆಗಿ ಆಪರೇಷನ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಏನು ಗಾಬರಿ ಮಾಡಬೇಡಿ, ಆಯುರ್ವೇದಲ್ಲ ಅದು ಏನು ಆಪರೇಷನ್ ಅವಶ್ಯಕತೆ ಇಲ್ಲ, ಆಯುರ್ವೇದಲ್ಲಿ ಅದು ವಾಸಿ ಮಾಡಬಹುದು. ಇನ್ನು ಕೆಲವೊಬ್ಬರಿಗೆ ಸಿಂಪ್ಟಮ್ಸ್ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಇವಾಗ ಕೆಲವೊಂದ್ಸರಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಇರುತ್ತೆ, ಉಳಿ ಉಳಿ ತೀಗ್ ಬರ್ತಾ ಇರುತ್ತೆ. ಇನ್ನೂ ಒಂದು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ರಿಬ್ ಕೆಳಗಡೆ ಮಧ್ಯದಲ್ಲಿ ನೋವು ಬರ್ತಾ ಇರುತ್ತೆ, ಈ ತರ ಸಿಂಪ್ಟಮ್ಸ್ ಇದ್ರೆ ಮಾತ್ರ ಅಲ್ಲಿ ಗಾಲ್ ಬಡ ಸ್ಟೋನ್ಸ್ ಆಗಿದೆ ಅಂತ. ಏನು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ. ನಾನು ಹೇಳೋದು ಇಷ್ಟೇನೆ, ಎಷ್ಟು ವರ್ಷಗಳಿಂದ ಅದು ಸ್ಟೋನ್ಸ್ ಆಗಿತ್ತೋ ಗೊತ್ತೇ ಇಲ್ಲ, ಆದ್ರೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಿಲ್ಲ. ಒಂದ್ ವಾರ ಅದ್ದಿಸ ಬಿಟ್ಟರೆ ಏನು ಅದೇನು ಹೋಗಿ ತುಂಬಾ ಅಬ್ಸ್ಟ್ರಾಕ್ಟ್ ಆಗಿ ಏನೇನೋ ಆಗ್ಬಿಡುತ್ತೆ ಅಂತ ಎಲ್ಲ ಎದುರಿಸ್ಬಿಡ್ತಾರೆ. ಆ ತರದ್ ಏನು ಆಗದೇ ಇಲ್ಲ, ನೀವು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ. ಕಾರ್ಡ್ಲಿ 2-3% ಜನಕ್ಕೆ ಮಾತ್ರ ಆಗೋ ಚಾನ್ಸಸ್ ಇರುತ್ತೆ. ಏನು ಇನ್ನು ಕೆಲವೊಬ್ಬರು ಬರ್ಸ್ಟ್ ಆಗ್ಬಿಡುತ್ತೆ, ಕ್ಯಾನ್ಸರ್ ಆಗ್ಬಿಡುತ್ತೆ. ನನ್ ಕೇಳಿ ಕೇಳಿ ಅದೊಂಥರ ನಂಗೆ ನಗು ಬರ್ತಾ ಇರುತ್ತೆ, ಯಾಕಂದ್ರೆ ಅಷ್ಟೊಂದು ಎದುರಿಸ್ಬಿಟ್ಟು ನಿಮ್ಗೂ ಅದನ್ನ ಆಪರೇಷನ್ ಮಾಡಲೇಬೇಕು ಅನ್ನೋ ತರ ಮಾಡ್ಬಿಡ್ತಾರೆ. ಏನು ಗಾಬರಿ ಮಾಡಬೇಡಿ, ಆಯುರ್ವೇದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ವಿರೇಚನ ಟ್ರೀಟ್ಮೆಂಟ್ ತಗೊಂಡು ಹೃದಯವಟಿ ಕಲ್ಯಾಣಕ್ಷರ ಗಂಧಕವಟಿ ಪಾಚನಮೃತಕ ಶಯನ್ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ಜಾಸ್ತಿ ಸ್ಟೋನ್ಸ್ ಇದ್ರು ಕಂಪ್ಲೀಟ್ ವಾಸಿ ಆಗುತ್ತೆ, ಅದು ಕರ್ಗೋಗುತ್ತಲ್ಲೇ, ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಏನೋ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತನಾಡ್ತಾ ಇರೋ ವಿಚಾರ ಅಂದ್ರೆ ಹೃದಯಾಘಾತ, ಈ ಒಂದು ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಯಾವ ರೀತಿಯಾದ ಉಪಶಮನವಿದೆ ನೋಡ್ಕೊಂಡು ಬರೋಣ. ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಹೃದಯವಟಿ ಅಂತ ಒಂದು ಟ್ಯಾಬ್ಲೆಟ್ ಇರುತ್ತೆ. ಹೃದಯವಟಿ, ಪ್ರಭಾಕರವಟಿ, ಕಲ್ಯಾಣಕ್ಷರ ತಗೊಳ್ಳೋದ್ರಿಂದ, ಮತ್ತೆ ಅವಿಪತಿಕರ ಚೂರ್ಣ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂತ ಅಂದ್ರೆ ಬಾಡಿಲಿ ಇರ್ತಕ್ಕಂಥ ಫ್ಯಾಟ್ ಮೆಟಬಾಲಿಸಂ ನಾರ್ಮಲ್ ಆಗ್ಬಿಟ್ಟು ಅಲ್ಲಿರ್ತಕ್ಕಂಥ ಬ್ಲಾಕೇಜಸ್ ನ ಕಂಪ್ಲೀಟ್ ವಾಸಿ ಮಾಡ್ತಾ ಬರುತ್ತೆ. ಹಂಗಾಗ್ಬಿಟ್ಟು ಅಂದ್ರೆ ಯೂಶಲಿ ನಾನು ಅಬ್ಸರ್ವ್ ಮಾಡಿರೋಂಗೆ 2.5 ತಿಂಗಳು ಅಥವಾ 3 ತಿಂಗಳು ಒಳಗಡೆನೆ ಕಂಪ್ಲೀಟ್ ಆಗಿ ಎಷ್ಟೇ ಪರ್ಸೆಂಟ್ ಬ್ಲಾಕೇಜ್ ಆಗಿರಲಿ, ಈವನ್ ಕೆಲವೊಂದು ಹೃದಯಾಲಯಗಳಲ್ಲಿ ರಿಜೆಕ್ಟ್ ಮಾಡ್ಬಿಟ್ಟು ಏನು ಆಪರೇಷನ್ ಮಾಡಕ್ಕಾಗಲ್ಲ, ಮತ್ತೆ ಸ್ಟೆಂಟ್ ಹಾಕಕ್ಕಾಗಲ್ಲ, ಯಾಕಂದ್ರೆ ಕಂಪ್ಲೀಟ್ ಆರ್ಟರಿ ಬ್ಲಾಕೇಜ್ ಆಗಿದೆ ಅಂದ್ರೂ ಕೂಡ ಒಂದ್ 2.5-3 ತಿಂಗಳು ಒಳಗಡೆ ಕಂಪ್ಲೀಟ್ ಆಗಿ ಎಲ್ಲಾ ಬ್ಲಾಕೇಜಸ್ ನಾರ್ಮಲ್ ಆಗುತ್ತೆ. ಆದ್ರೆ ಒಂದ್ ಯೂಶಲಿ ನಾನು 6 ತಿಂಗಳವರೆಗೂ ನಾಲ್ಕೇ ಮೆಡಿಸಿನ್ಸ್ ನ ತಗೊಳಕ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಫ್ಯಾಟ್ ಮೆಟಬಾಲಿಸಂ ನಾರ್ಮಲ್ ಆಗ್ಬಿಟ್ಟು ಮತ್ತೆ ಅದು ರಿಯಕರ್ ಆಗ್ಬಾರ್ದು ಅಂತ. ನಾವು ಎಷ್ಟೊಂದ್ಸರಿ ನೋಡ್ದಂಗೆ ಈ ಸ್ಟೆಂಟ್ ಕೊಲಾಪ್ಸ್ ಆಗ್ಬಿಡುತ್ತೆ, ಸ್ಟೆಂಟ್ ಕೊಲಾಪ್ಸ್ ಆಗ್ಬಿಟ್ಟು ಕೂಡ ಮತ್ತೆ ಆಪರೇಷನ್ ಮತ್ತೆ ಅದನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳಿದವರು ಕೂಡ ವಾಸಿ ಮಾಡೋ ನಿದರ್ಶನಗಳು ತುಂಬಾ ಇದೆ. ಅದ್ರ ಮೇಲೆ ಅನಿಮಲ್ ಎಕ್ಸ್ಪೆರಿಮೆಂಟ್ ಆಗಿದೆ, ಕ್ಲಿನಿಕಲ್ ಸ್ಟಡಿ ಆಗಿದೆ, ಅದು ಪೇಟೆನ್ಸಿಗೋಸ್ಕರ ಟ್ರೈಯು ಕೂಡ ಮಾಡ್ತಾ ಇದೀವಿ. ಬಟ್ ಒಂದ್ ಏನು ಅಂತ ಹೇಳಿದ್ರೆ ಒಂದ್ 6 ತಿಂಗಳು ಕರೆಕ್ಟ್ ಆಗಿ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಬಂದ್ರೆ ಎಷ್ಟೇ ಜಾಸ್ತಿ ಬ್ಲಾಕೇಜಸ್ ಇದ್ರು, ಕಂಪ್ಲೀಟ್ ಆರ್ಟರಿ ಬ್ಲಾಕೇಜಸ್ ಇದ್ರು, ಈವನ್ ರಿಜೆಕ್ಟ್ ಮಾಡಿದ್ರು ಕೂಡ ವಾಸಿ ಮಾಡಬಹುದು. ಅದ್ರ ಜೊತೆಗೆ ಕೆಲವೊಂದ್ಸರಿ ಇವಾಗೆಲ್ಲನೂ ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ತಾರೆ, ಚಿಕ್ಕ ಮಕ್ಕಳಲ್ಲೇ ಇವಾಗ ಹೃದಯಾಘಾತ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಏನಾದ್ರು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಅಂತಂದ್ರು ಕೂಡ ನೀವು ಏನು ಹೃದಯವಟಿ, ಪ್ರಭಾಕರವಟಿ, ಕಲ್ಯಾಣಕ್ಷರ, ಅವಿಪತಿಕರ ಚೂರ್ಣ ಮೆಡಿಸಿನ್ಸ್ ಹೇಳಿದ್ನಲ್ಲ, ನಾವು 4 ಮೆಡಿಸಿನ್ಸ್ ನ 1-3 ತಿಂಗಳು ಕರೆಕ್ಟ್ ಆಗಿ ತಗೊಂಡ್ರೆ ಸಾಕು, ನಿಮ್ಗೆ ಏನಾದ್ರು ಹೆದರಿಕೆ ಇದ್ರು ಅದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಅದ್ರ ಜೊತೆಗೆ ಅಕಸ್ಮಾತ್ ಪ್ರಿವೆಂಟಿವ್ ಆಗಿ ಕೂಡ ಅದು ಟ್ರೀಟ್ ಮಾಡಬಹುದು ಅಂತಾನೆ ಹೇಳ್ಬೋದು. ಏನು ಗಾಬರಿ ಮಾಡೋಂತ ಅವಶ್ಯಕತೆ ಇಲ್ಲ. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಯಾವುದೇ ರೀತಿಯಾದ ಅನಾರೋಗ್ಯದ ಸಮಸ್ಯೆಗಳಿದ್ರು ಕೂಡ ವೈದ್ಯರು ಹೇಳ್ತಾರೆ ಅಲೋಪತಿಕ್ ಮೊರೆ ಹೋದಾಗ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕು, ಆದ್ರೆ ಬೇರೆ ದಾರಿ ಇಲ್ಲ ಅಂತ. ಆದ್ರೆ ಇಲ್ಲಿ ಡಾಕ್ಟರ್ ಚೇತನ್ ಜಗ್ಲೂರವರು ಹೇಳೋ ಪ್ರಕಾರ ಯಾವುದೇ ರೀತಿಯಾದ ಅನಾರೋಗ್ಯವಿದ್ರೂ ಪರವಾಗಿಲ್ಲ, ಅದಕ್ಕೆ ಶಸ್ತ್ರಚಿಕಿತ್ಸೆನ ಹೊರತುಪಡಿಸಿ ಆಯುರ್ವೇದ ಚಿಕಿತ್ಸೆಯಲ್ಲಿ ಅತ್ಯುತ್ತಮವಾದ ಚಿಕಿತ್ಸೆ ಇದೆ ಅಂತ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತಾ ಇದೀವಿ. ದಯವಿಟ್ಟು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮಾ, ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ಕಾರ ಸರ್. ನಮಸ್ತೆ. ಅದು ನನ್ಗೆ 5 ತಿಂಗಳಾಯ್ತು ಗರ್ಭಕೋಶ ಆಪರೇಷನ್ ಮಾಡಿ. ಓಕೆ. ಅದು ನನ್ಗೆ ನಿಮ್ಮ ಹತ್ರ ಮೊದ್ಲು ಅವಾಗ ಮಾತಾಡಿದೆ, ಅದು ಸ್ವಲ್ಪ ಹೆವಿ ಆಗೋಗಿತ್ತು, ಗರ್ಭಕೋಶ ತೆಗಿಲೇಬೇಕು ಅಂತ ಹೇಳಿದ್ರು. ಓಕೆ. ಅದಕ್ಕೆ ಹೇಳಿ ಮಾ. ಇವಾಗ 5 ತಿಂಗಳಾದ್ಮೇಲೆ ನನ್ಗೆ ಸ್ವಲ್ಪ ತಲೆ ಸುತ್ತು ಲೈಟ್ ಆಗಿ ಬರ್ತದೆ, ಮತ್ತೆ ಮೈಕೈ ನೋವು, ಮೊಣಕೈ ನೋವು ಹೇಳ್ತಾ ಇರ್ತೇನೆ. ಅದ್ರ ಕಾಂಪ್ಲಿಕೇಶನ್ಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ. ಯೂಶಲಿ ಇವಾಗ ಗರ್ಭಚೀಲ ಆಗಿರ್ಬೋದು, ಏನೋ ಗಾಲ್ಬೆಡರ್ ಆಗಿರ್ಬೋದು, ಅವೆಲ್ಲ ವೇಸ್ಟ್ ಆರ್ಗನ್ನು, ಪರವಾಗಿಲ್ಲ, ಮಕ್ಕಳಾಗಿದೆಯಲ್ಲ ಬಿಡಿ, ಇವಾಗ ಒಂದೆರಡು ಮೂರು ಸರಿ ಬಿಳಿ ಮುಟ್ಟ ಅಥವಾ ಕರಿ ಮುಟ್ಟು ಅಂತ ಹೋಗಿದ್ರೆ, ಅಥವಾ ಮುಟ್ ಇಂಪೇರ್ಮೆಂಟ್ ಆಗ್ತಾ ಇದೆ ಅಂದ್ರೆ ಲೇಟ್ ಆಗ್ತಾ ಇದೆ, 2-3 ತಿಂಗಳಾದ್ಮೇಲೆ ಜಾಸ್ತಿ ಹೆವಿ ಬ್ಲೀಡ್ ಆಗ್ತಾ ಇದೆ, ಈ ತರ ಎಲ್ಲ ಹೋಗ್ಬಿಟ್ಟು ನೀವು ಆಪರೇಷನ್ ಮಾಡಲೇಬೇಕು ಅಂತ ಎದುರಿಸ್ಬಿಡ್ತಾರೆ. ನೀವು ಆಪರೇಷನ್
ಮಾಡಿಸ್ಕೊಳ್ತೀರಾ ಅವಾಗ ಈ ತರ ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ. ನಾನು ಹೇಳೋದಿಷ್ಟೇ, ಕೈ ಏನ್ ಬೇಡ ಅಂತ ಹೇಳ್ಬಿಟ್ಟು ಕೈ ತೆಗೆಕಾಗತ್ತಾ? ಒಂದ್ ಕಣ್ಣಿದೆ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಣ್ ತೆಗೆಕಾಗತ್ತಾ? ಸೊ ಆ ರೀತಿನೆ ಎಲ್ಲಾ ಆರ್ಗನು ನಮ್ ದೇಹಕ್ಕೆ ಇಂಪಾರ್ಟೆಂಟ್ ಕೂಡ. ಅದಾದ್ಮೇಲೆ ಈ ತರ ಕಾಂಪ್ಲಿಕೇಶನ್ ತುಂಬಾ ಆಗ್ತಾ ಇರತ್ತಮ್ಮ. ಅದಕ್ಕೆ ನಾನು ಹೇಳೋದು, ಯಾವ್ದೇ ಕಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ, ಆಪರೇಷನ್ ಮಾಡಿಸ್ಕೋಬೇಡಿ ಅಂತ. ಯಾವ್ದಾದ್ರು ಕೆಲವೊಂದ್ಸರಿ ಕಾಂಪ್ಲಿಕೇಶನ್ಸ್ ಇರುತ್ತೆ, ಕೆಲವೊಬ್ರಿಗೆ ನಾನೇ ಹೇಳ್ಬಿಟ್ಟಿರ್ತೇನೆ ಇಲ್ಲ ತುಂಬಾ ಜಾಸ್ತಿ ಇದೆ, ಹೋಗ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ. ಅದು ಅನಿವಾರ್ಯ ಆಗಿರುತ್ತೆ ಅಷ್ಟೇ. ಸೊ ಇವಾಗ ಏನ್ ಮಾಡ್ಬೋದು, ಇವಾಗ ಯಾಕೆ ಹಿಂಗ್ ಆಗತ್ತೆ ಅಂತ ಹೇಳಿದ್ರೆ ನೋಡಿ, ಯಾವಾಗ ಮುಟ್ ನಿಲ್ಲುತ್ತೆ, ಯಾವಾಗ ಗರ್ಭಚೀಲ ತೆಗೆದಾಕ್ತಾರೆ, ಅವಾಗ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ತುಂಬಾ ದಪ್ಪ ಆಗುತ್ತೆ. ಆಮೇಲೆ ಕೆಲವೊಂದ್ಸರಿ ಕ್ಯಾಲ್ಸಿಯಂ ಲೆವೆಲ್ ಸಡನ್ ಕಮ್ಮಿ ಆಗ್ಬಿಟ್ಟು ಮೊಣಕಾಲು ನೋವು ಬರೋದು, ಕೈಕಾಲು ನೋವು ಬರೋದು, ಈ ತರ ಆಗುತ್ತೆ. ಕೆಲವೊಂದ್ಸರಿ ರೊಮಟಾಯ್ಡ್ ಸ್ಪೆಕ್ಟ್ರಮ್ ಆಗ್ಬಿಟ್ಟು ಅಂದ್ರೆ ವೇರಿಯೇಷನ್ ಆಗ್ಬಿಟ್ಟು ಅಲ್ಲಿ ಇದು ರೊಮಟಾಯ್ಡ್ ಆರ್ಥರೈಟಿಸ್ ಬರೋದು ಸರ್ವೇ ಸಾಮಾನ್ಯ ಆಗುತ್ತೆ. ಏನು ಗಾಬರಿ ಮಾಡಬೇಡಿ, ಇವಾಗ ಕಾಂಪ್ಲಿಕೇಶನ್ಸ್ ಆಗಿರೋದ್ರಿಂದ ನಮಗೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ವಿರೇಚನ ಟ್ರೀಟ್ಮೆಂಟ್ಗೆ ಮುಂಚೆಲ್ಲ ಆಸ್ಪತ್ಲಿಗೆ ಬರಬೇಕು, ಅಡ್ಮಿಟ್ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ವಿ. ಇವಾಗ ಏನು ಅವಶ್ಯಕತೆ ಇಲ್ಲ, ಅದು ಸಿಂಪಲ್ ಪ್ರೊಸೀಜರ್ ಆಗಿರೋದ್ರಿಂದ ನಿಮ್ಮ ಮನೇಲೆ ಫಾಲೋಅಪ್ ಮಾಡ್ಕೋಬಹುದು. ನಾನು ಯಾವ ರೀತಿ ಅಂತ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ನಾವು ಹಾಸ್ಪಿಟಲ್ ಏನ್ ಮಾಡ್ತೀವಲ್ವಾ, ಅದು ವೃತ್ತಗಳನ್ನೆಲ್ಲ ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ರೆಡಿ ಆಗಿರುತ್ತೆ. ಈ ರೀತಿ ಒಂದು ಎರಡು ಮೂರು ನಾಲ್ಕು ಅಂತ ಮೆಡಿಕೇಟೆಡ್ ವೃತ್ತ ಇರುತ್ತೆ. ಅದನ್ನ ಬಿಸಿನೀರಲ್ಲಿ ಇಟ್ಬಿಟ್ಟು ಕರಗಿಸ್ಕೊಂಡು ಬೆಳಗ್ಗೆ 8 ಗಂಟೆ ಖಾಲಿ ಹೊಟ್ಟೆಲ್ ಅಷ್ಟು ಕುಡಿತೀರ. ಆಮೇಲೆ ಒಂದು ಟೀ ಲೋಟದಲ್ಲಿ ಅರ್ಧ ಲೋಟದಷ್ಟು ಬಿಸಿ ಬಿಸಿ ನೀರು ಕುಡಿತಾ ಇರ್ತೀರ. ಅವಾಗ ಆ ವೃತ ಡೈಜೆಸ್ಟ್ ಆಗ್ಬಿಟ್ಟು ಈ ಚಂಡಬರಿ ಸೆಲ್ಲಿಗೆ ಹೋಗುತ್ತೆ. ಅಲ್ಲಿರ್ತಕ್ಕಂತ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದನ್ನು ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ 3 ದಿವಸ ಒಂದು ಬಾಟಲ್ಸ್ ಇರುತ್ತೆ, ಅಂದ್ರೆ ಆಯಿಲ್ ಬಾಟಲ್ಸ್ ಇರುತ್ತೆ, ಅದನ್ನ ತಲೆಯಿಂದ ಕಾಲವರೆಗೂ ಈ ದೀಪಾವಳಿ ಹಬ್ಬ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನ ಮಾಡ್ತಿರಲ್ಲ ಆತರ ಎಣ್ಣೆ ಸ್ನಾನ ಮಾಡ್ಬಿಟ್ಟು ಹಬೆ ತಗೊಂಡು ಆಮೇಲೆ ಬಿಸಿ ಬಿಸಿ ನೀರು ಸ್ನಾನ ಮಾಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನಳಕ್ ಬರುತ್ತೆ. ಆಮೇಲೆ ಲಾಸ್ಟ್ನೇ ದಿವಸ ಒಂದೆರಡು ಮಾತ್ರೆ ಇರುತ್ತೆ, ಆ ಮಾತ್ರೆ ತಗೊಂಡು ಒಂದೆರಡು ಲೀಟರ್ ತಣ್ಣೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರನ್ನ ಕುಡಿತಾ ಬರಬೇಕು. ಅವಾಗ ಲೂಸ್ ಮೋಷನ್ ಆಗುತ್ತೆ, ಒಂದ್ 5 ಸರಿ 10 ಸರಿ 15 ಸರಿ 20 ಸರಿಗೂ ಲೂಸ್ ಮೋಷನ್ ಆಗುತ್ತೆ. ಎಸ್ಸರಿ ಆದ್ರೂ ಒಳ್ಳೇದೇ, ಯಾಕೆಂದ್ರೆ ಬಡದಿರ್ತಕ್ಕಂತ ಎಲ್ಲಾ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾಗ್ಬಿಟ್ಟು ಪುಷ್ಯನಗ ಚೂರ್ಣ ಮತ್ತೆ ಏನೋ ಹೃದಯವಟ್ಟಿ ಕಲ್ಯಾಣಕ್ಷರ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಈ ದಪ್ಪ ಆಗಿರೋದು ಅಥವಾ ಕಾಂಪ್ಲಿಕೇಶನ್ಸ್ ಆಗಿರೋದನ್ನ ವಾಸಿ ಮಾಡಬಹುದು. ಅದ್ರ ಜೊತೆಗೆ ಇವಾಗ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳಿದ್ವಿ ಅಂದ್ರೆ ಮಂಡಿ ನೋವು ಬರೋದು, ಮೂಳೆಗಳು ಸವೆತ ಬರೋದನ್ನು ಕೂಡ ಆಗತ್ತೆ ಅಂತ. ಅದಕ್ಕೆ ಆಬಗುಗ್ಗುಲು, ಮಹಾನಣತೆ, ಅಶ್ವಗಂಧ ಚೂರ್ಣ, ಪಿಟಿಜಿ ವೃತ್ತ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಇದು ಕಂಪ್ಲೀಟ್ ಅಂದ್ರೆ ಮೂಳೆಗಳು ಉತ್ಪತ್ತಿ ಆಗ್ಬಿಟ್ಟು ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ಏನು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ. ಇವಾಗ ಗರ್ಭಚೀಲ ಏನೋ ಗರ್ಭ ಅಂದ್ರೆ ಇವಾಗ ಮುಟ್ಟು ನಿಂತೋಗಿದೆ ಅಥವಾ ಪ್ರೀ ಮೆನೋಪೋಸಲ್ ಸಿಂಡ್ರೋಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಬರೀ ಏನೋ ಆಬಗುಗ್ಗುಲು ಅಂತ ಮೆಡಿಸಿನ್ ಟ್ಯಾಬ್ಲೆಟ್ ಇರುತ್ತೆ, ಅವನ್ನು ತಗೊಳ್ಳೋದ್ರಿಂದ ಮೂಳೆಗಳು ಉತ್ಪತ್ತಿ ಆಗ್ಬಿಟ್ಟು ಅದು ಕಾಂಪ್ಲಿಕೇಶನ್ಸ್ ಅಂದ್ರೆ ಮೂಳೆಗಳು ಸವಿಯೋದನ್ನ ನಾವು ಅವಾಯ್ಡ್ ಮಾಡಬಹುದು. ಲೈಫ್ ಟೈಮ್ ಏನ್ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಹಾರ್ಡ್ಲಿ ಒಂದ್ 2-3 ತಿಂಗಳು ಕರೆಕ್ಟ್ ಆಗಿ ಮೆಡಿಸಿನ್ ತಗೊಂಡ್ರೆ ಸಾಕು. ಎಷ್ಟೇ ಜಾಸ್ತಿ ಇವಾಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಇದ್ರು ಕೂಡ ಅಂತ ಹೇಳಿದರೆ ಅಂತ ಕೂಡ ನಾವು ಇದ್ರೂ ವಾಸಿ ಮಾಡಬಹುದು, ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಅಮ್ಮ, ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ, ಏನ್ ಸಮಸ್ಯೆ ಇದೆ? ಲಕ್ಷ್ಮಿ ಮಸ್ಕಿ ಅಂತ. ಅಮ್ಮ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ನಮ್ಮ ಮಗಳಿಗೆ ಮುಟ್ಟಿದೆ ಇದೆ. ಅಮ್ಮ ಮುಟ್ಟಿನ ಸಮಸ್ಯೆ ಇದೆ. ಓಕೆ. ಅವಳಿಗೆ ಪ್ರಸಾದ ಅಮೃತ ಅಂತ ಟ್ಯಾಬ್ಲೆಟ್ ಕೊಡ್ತಾ ಇದೆ. ಅಮ್ಮ ಏನ್ ಪ್ರಾಬ್ಲಮ್ ಇದೆ ಅಮ್ಮ ಮುಟ್ಟಿನ ಸಮಸ್ಯೆ ಅಂದ್ರೆ? ಮುಟ್ಟಿನ ಸಮಸ್ಯೆ ಅಂದ್ರೆ ಡೇಟ್ ಕರೆಕ್ಟ್ ಇಲ್ಲ ಅವಳಿಗೆ. ಓಕೆ. ಎಷ್ಟು ವರ್ಷ ಅವ್ರಿಗೆ ಇವಾಗ ಪ್ರಾಬ್ಲಮ್? 15 ದಿವಸ, 1 ತಿಂಗಳು, 2 ತಿಂಗಳು ಆಗ್ತಾ ಇದೆ. ಅದಕ್ಕೆ ಪ್ರಸಾದ ಅಮೃತ ಅಂತ ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್ ಕಡೆಯಿಂದ ಕನ್ಸಲ್ಟ್ ಮಾಡಿ ಪ್ರಸಾದ ಅಮೃತ ಅಂತ ತಗೊಂಡಿದೀವಿ. ಓಕೆ. ಅವ್ರಿಗೆ ಕೊಡ್ತಾ ಇದೀವಿ. ಇವಾಗ ನೀವು ಕರೆಕ್ಟ್ ಆಗಿ ಪಿಕ್ಚರ್ ಕೊಡ್ತಾ ಇಲ್ಲ ಏನಾಗಿದೆ ಅಂತ ನೋಡಿ. ಪಿಸಿಒಡಿ ಸಮಸ್ಯೆ ಇರ್ಬೋದು ನೀವ್ ಹೇಳ್ತಾ ಇರೋ ಪ್ರಕಾರ. ಅಂದ್ರೆ ಪಿಸಿಒಡಿ ಸಮಸ್ಯೆ ಅಂದ್ರೆ ಯೂಶಲಿ 1 ತಿಂಗಳು ಅಂದ್ರೆ ನಾವಾಗ್ಲೇ ಹೇಳ್ದಂಗೆ 1 ತಿಂಗಳಿಗೆ ಒಂದ್ಸರಿ ಅಂದ್ರೆ 28 ದಿವಸ ಅಥವಾ 29 ಅಥವಾ 30 ದಿವಸಕ್ಕೆ ಸೈಕಲ್ ಇರುತ್ತೆ, ಅದು ಕರೆಕ್ಟ್ ಆಗಿ ಆಗ್ಬೇಕು. ಅದಿರ್ಲಿ ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಜಾಸ್ತಿ ಅಂದ್ರೆ 15 ದಿನ ಆದ್ರೂ ಆಗಲ್ಲ, ಅಂದ್ರೆ 45 ದಿನ, 60 ದಿನ ಅಥವಾ 1-3 ತಿಂಗಳು ಅದನ್ನು ಮುಟ್ಟೆ ಆಗ್ತಾ ಇರಲ್ಲ, ಈ ತರ ಆಗತ್ತೆ. ಅದಕ್ಕೆ ಪಿಸಿಒಡಿ ಅಂತ ಹೇಳ್ತೀವಿ, ನಾನು ಅವಾಗ್ಲೇ ಎಕ್ಸ್ಪ್ಲೈನ್ ಮಾಡಿದೀನಿ. ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ತಗೊಂಡು ಹೃದಯವಟ್ಟಿ ಕಲ್ಯಾಣಕ್ಷಾರ ಚಂದ್ರಪ್ರಭುವಟ್ಟಿ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಈ ಪಿಸಿಒಡಿ ಸಮಸ್ಯೆ ಕಂಪ್ಲೀಟ್ ವಾಸಿ ಆಗುತ್ತೆ, ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಏನೋ ವೀಕ್ಷಕರೇ, ಹೃದಯಾಘಾತಕ್ಕೆ ಮನೆಯಲ್ಲೇ ಮನೆ ಮದ್ದನ್ನ ಯಾವ ರೀತಿ ಕಂಡುಕೊಳ್ಬಹುದು ನೋಡ್ಕೊಂಡು ಬರೋಣ.
ಇವಾಗ ಮನೆ ಮದ್ದು ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಇವಾಗ ನೋಡಿ ಕೊಲೆಸ್ಟ್ರಾಲ್ ಯಾರು ಜಾಸ್ತಿ ಇದೆ ಅಥವಾ ಕೊಲೆಸ್ಟ್ರಾಲ್ ಅಂಶ ಏನು ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದ್ರೆ ಅವ್ರು ಖಂಡಿತವಾಗ್ಲೂ ನಾವಾಗ್ಲೇ ಹೇಳ್ದಂಗೆ ಹೃದಯವಟ್ಟಿ ಮಾತ್ರೆ ತಗೊಂಡ್ಲೇಬೇಕು. ಅಕಸ್ಮಾತ್ ಏನಾದ್ರೂ ನಿಮ್ ಮನೇಲೇ ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಒಂದು ಏನು ಸ್ವಲ್ಪ ಶುಂಠಿ ಮೆಣಸು ಮತ್ತೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಅದನ್ನ ಪೌಡರ್ ತರ ಮಾಡಿ ಅಥವಾ ಪೇಸ್ಟ್ ತರ ಮಾಡ್ಬಿಟ್ಟು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೇಕಾದ್ರೆ ಬೆಲ್ಲ ಹಾಕ್ಬಿಟ್ಟು ದಿನ ಬೆಳಗ್ಗೆ ಒಂದ್ ಗುಳಿಗೆ ತರ ಮಾಡಿ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಈ ಹಾರ್ಟ್ ಅಟ್ಯಾಕ್ ಆಗಲ್ದಂಗ್ ನೋಡ್ಕೊಳ್ಳುತ್ತೆ, ಫ್ಯಾಟ್ ಮೆಟಬಾಲಿಸಮ್ ನಾರ್ಮಲ್ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ. ವೀಕ್ಷಕರೇ, ಪ್ರತಿನಿತ್ಯ ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಎಲ್ಲಾ ರೀತಿಯಾದ ಪದಾರ್ಥಗಳನ್ನ ಬಳಸ್ತಾನೆ ಇರ್ತೀವಿ. ಆದ್ರೆ ನಾವು ಬಳಸ್ತಕ್ಕಂಥ ಪದಾರ್ಥಗಳಲ್ಲಿ ಔಷಧೀಯ ಗುಣವಿರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಆಗಿರೋದಿಲ್ಲ. ಆದ್ರೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಪ್ರತಿ ಸಾರಿನೂ ಕೂಡ ಒಂದೊಂದು ಡಿಸೀಸ್ ಬಗ್ಗೆ ಮಾತನಾಡುವಾಗ ಆ ಒಂದು ಡಿಸೀಸ್ಗೆ ನಮ್ಮ ಒಂದು ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನ ಬಳಸಿಕೊಂಡು ಯಾವ ರೀತಿಯಾಗಿ ಮನೆ ಮದ್ದನ್ನ ಮಾಡಿಕೊಂಡು ಬರ್ತಕ್ಕಂಥ ಅನಾರೋಗ್ಯಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನ ತಿಳಿಸಿಕೊಡ್ತಾ ಇದಾರೆ ಡಾಕ್ಟರ್ ಅಂತಲೇ ಹೇಳ್ಬಹುದು. ದಯವಿಟ್ಟು ಅದನ್ನೆಲ್ಲವನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಸಂದರ್ಭಕ್ಕೆ ಅನುಗುಣವಾಗಿ ಅದು ನಮಗೆ ಪ್ರಯೋಜನಕ್ಕೆ ಬರುತ್ತೆ ಅಂತ ತಿಳಿಸ್ತಾ ಇನ್ನು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಉಜ್ವಲ ಆಯುರ್ವೇದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿದಂತಹ ವಿಚಾರ ಹೃದಯಾಘಾತದ ಬಗ್ಗೆ. ಹೌದು, ಹೃದಯಾಘಾತದ ಬಗ್ಗೆ ನಮಗೆ ಅರಿವಿದ್ದಾಗ ಮಾತ್ರ ಒಂದು ವೇಳೆ ಏನಾದರೂ ಸಮಸ್ಯೆ ಉಂಟಾಗ್ತಿದೆ ಎಂಬ ಅಲ್ಲಿ ನಮಗೆ ಒಂದು ಲಕ್ಷಣ ಕಂಡು ಬಂದಾಗ ವೈದ್ಯರನ್ನ ಕಾಣಲಿಕ್ಕೆ ಈಸಿ ಆಗುತ್ತೆ ಅಂತಲೇ ತಿಳಿಸ್ತಾ ಇದ್ದೀನಿ. ಏನು ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಎಂಬಾದಲ್ಲಿ ಇವತ್ತು ಸಂಜೆ 9 ಗಂಟೆವರೆಗೂ ಮಲ್ಲೇಶ್ವರಮಲ್ಲಿ ಸಿಗ್ತಾರೆ. ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರೆ ಅಂತ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಇನ್ನು ನಾಳೆ ಮೈಸೂರಿಗೆ ಬರ್ತಿದ್ದಾರೆ, ಮೈಸೂರು ವಿಭಾಗ ದಯವಿಟ್ಟು ಕ್ಷಮಿಸಿ, ನಾಳೆ ಧಾರವಾಡಗೆ ಬರ್ತಿದ್ದಾರೆ. ಧಾರವಾಡ ವಿಭಾಗದ ಸುತ್ತಮುತ್ತ ಯಾರೆಲ್ಲ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ, ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರೆ ಅಂತ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಅಲ್ಲದೆ ಬರ್ತಕ್ಕಂಥ ಮುಂದಿನ ತಿಂಗಳು 3ನೇ ತಾರೀಕು ಮೈಸೂರಿಗೆ ಬರ್ತಿದ್ದಾರೆ. ಮೈಸೂರು ವಿಭಾಗದ ಸುತ್ತಮುತ್ತ ಯಾರೆಲ್ಲ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ, ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರೆ ಅಂತ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಅದೇ ಮುಂದಿನ ತಿಂಗಳು ಬರ್ತಕ್ಕಂಥ 10ನೇ ತಾರೀಕು ಹಾಸನ್ಗೆ ಬರ್ತಿದ್ದಾರೆ. ಹಾಸನ ವಿಭಾಗದ ಸುತ್ತಮುತ್ತ ಯಾರೆಲ್ಲ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರೆ ಅಂತ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಪ್ರತಿ ಬುಧವಾರ ಚಿತ್ರದುರ್ಗದಲ್ಲಿ ಸಿಗ್ತಾರೆ, ಇನ್ನುಳಿದ ದಿನಗಳು ಜಗಳೂರಲ್ಲಿ ಸಿಗ್ತಾರೆ. ಹೆಚ್ಚೆಚ್ಚು ಮಾಹಿತಿಗಾಗಿ ಅಪಾಯಿಂಟ್ಮೆಂಟ್ಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರೆ ಅಂತ ನಂಬರ್ಗೆ ಕರೆ ಮಾಡಿ ಅಂತ ತಿಳಿಸ್ತಾ ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ. ಹಲೋ, ಹಲೋ, ನಮಸ್ತೆ ಮಾ, ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ ಮಾ, ಹೇಳಿ, ಏನ್ ಸಮಸ್ಯೆ ಇದೆ? ಹಲೋ ಸರ್, ನನ್ನ ಹೆಸರು ಶಕುಂತಲಾ ಅಂತ, ಹುಬ್ಳಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಮಾ, ಏನ್ ಸಮಸ್ಯೆ ಇದೆ? ಸರ್, ನನಗೆ 3-4 ತಿಂಗಳಾಯ್ತು ಹೊಟ್ಟೆ ಹಸಿವಾಗಲ್ಲ, ಎಂಡೋಸ್ಕೋಪ್ ಮಾಡಿಸಿದ್ವಿ, ಅದು ಅದರಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಇದೆ, ಸಣ್ಣ ಗುಳ್ಳೆಗಳಾಗಿದೆ ಅಂತ ಬಂತು. ಓಕೆ. ಹೊಟ್ಟೆ ಹಸಿವೆ ಆಗಲ್ಲ ಸರ್, ಆದ್ರೂ ಊಟ ಮಾಡ್ತೀನಿ, ಹೊಟ್ಟೆ ಉಬ್ಬರ ಆಗುತ್ತೆ. ಬನ್ನಿ ಹಿಡ್ಕೊಳ್ಳೋದು, ಎದೆ ಹಿಡ್ಕೊಳ್ಳೋದಾಗತ್ತಮ್ಮ? ಎದೆ ಹಿಡ್ಕೊಳ್ಳಲ್ಲ ಸರ್, ಬಟ್ ತಲೆ ಹಿಂದೆ ತಲೆ ನೋಯುತ್ತೆ, ಆಮೇಲೆ ವಿಷ ಗಂಟ್ಲಿಂದ ವಿಷ ಬಂದಂಗೆಲ್ಲ ಆಗುತ್ತೆ, ಪಿತ್ತ ಹೊರಗಡೆ ಬರುತ್ತೆ. ಓಕೆ, ಅದಕ್ಕೆ ಗುಲ್ಮ ಅಂತ ಹೇಳ್ತೀವಿ. ಗುಲ್ಮ ಅಂತ ಹೇಳಿದ್ರೆ ಬಾಡಿ ಒಳಗೆ ವಾಯು ಅಂಶ ಮತ್ತೆ ಪಿತ್ತದ ಅಂಶ ಜಾಸ್ತಿ ಆದಾಗ ಕೆಲವೊಬ್ರಿಗೆ ಬೆನ್ನು ಹಿಡ್ಕೊಳ್ಳುತ್ತೆ, ಕೆಲವೊಬ್ರಿಗೆ ಎದೆ ಹಿಡ್ಕೊಳ್ಳುತ್ತೆ, ಕೆಲವೊಬ್ರಿಗೆ ತಲೆನೋವು ಬರುತ್ತೆ, ಕೆಲವೊಬ್ರಿಗೆ ಏನು ಮೀನ್ ಕಣ್ಣುಗಳು ಹಿಡ್ಕೊಳ್ಳುತ್ತೆ, ಒಬ್ಬೊಬ್ರಿಗೆ ಒಂದೊಂದ್ ತರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ, ಕೆಲವೊಬ್ರಿಗೆ ಹೊಟ್ಟೆ ಇಶ್ಯೂ ಆಗಲ್ಲ, ಕೆಲವೊಬ್ರಿಗೆ ಏನೋ ಒಂಥರ ಏನೋ ಉಳಿ ಉಳಿತಾಗಿ ಬರೋದು, ಈ ತರ ಆಗೋದು ಸರ್ವೆ ಸಾಮಾನ್ಯ. ಅದಕ್ಕೆ ಏನೂ ಗಾಬರಿ ಮಾಡಬೇಡಿ, ಯಾಕಂದ್ರೆ 20-30 ವರ್ಷದಿಂದ ಸಫರ್ ಆಗ್ತಾ ಇರ್ತೀರ, ಹಂಗಾದ್ರೂ ವಾಸನೆ ಆಗಿಲ್ಲ ಅಂತ ಹೇಳ್ತಿರ್ತಾರೆ. ಅದ್ರ ಜೊತೆಗೆ ಒಂದೊಂದು ಏನೋ ಎಂಡೋಸ್ಕೋಪಿ ಕೊಲೋನೋಸ್ಕೋಪಿ ಹಾರ್ಟ್ ಅಟ್ಯಾಕ್ ಆಯ್ತಾ ಅಂತ ಹೇಳ್ಬಿಟ್ಟು ಹೋಗಿ ECG TMT ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲದೂ ನಾರ್ಮಲ್ ಬಂದಿರುತ್ತೆ. ಆದ್ರೆ ಆ ಡಿಸೀಸ್ ಮಾತ್ರ ವಾಸಿ ಆಗಿರಲ್ಲ. ಯಾಕೆ ಅಂತ ಹೇಳಿದ್ರೆ ವಾಯು ಕಣ್ಣಿಗೆ ಕಾಣದೇ ಇರೋದ್ರಿಂದ, ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಇರತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾಗಿ ಒಂದೇ ಒಂದು ತಿಂಗಳು ಅವಿಪತ್ತಿಕರ ಚೂರ್ಣ, ಎಷ್ಟಿ ಮತ್ತೆ ಎಲ್ಲ ಪಾಚನ ಅಮೃತ ಕಷಾಯ ಮತ್ತೆ ಕಾಂಕನವಟಿ ಅಂತ ಮೆಡಿಸಿನ್ಸ್ ಇರುತ್ತೆ, ನಿಮ್ಗೆ ಯಾವ್ದಾದ್ ಸೂಟ್ ಆಗುತ್ತೆ ಅದನ್ನ ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ. ಲೈಫ್ ಟೈಮ್ ಏನು ಓಮಿಪ್ರಜಲ ಪೆಂಟಾಪ್ರಜಲ ಏನೂ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹಾರ್ಡ್ಲಿ 1.5 ತಿಂಗಳು ಅಷ್ಟು ಮೆಡಿಸಿನ್ ತಗೊಂಡ್ರೆ ಸಾಕೆ ಸಾಕು. ಎಷ್ಟೇ ಜಾಸ್ತಿ ವರ್ಷಗಳಿಂದ ಸಫರ್ ಆಗ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಏನು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ತೆ ಮಾ, ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ತೆ ಸರ್, ನನಗೆ ಮೆನೋಪಾಸ್ ಒಂದು 7 ಮಂತ್ಸ್ 8 ಮಂತ್ಸ್ ಆಗಿದೆ ಸರ್. ಆಗಿ ಅಂದ್ರೆ ಈಗ 2 ಇಯರ್ಸ್ ಇಂದ ಪ್ರೋಸೆಸ್ ನಡೀತಾ ಇದೆ ನಂಗೆ.
ಈಗ ಪಾದ ತುಂಬಾ ನೋವು ಬರುತ್ತೆ ಸರ್, ಸಾಯಂಕಾಲದಷ್ಟೊತ್ತಿಗೆ ನಡಿಯಕ್ ಆಗಲ್ಲ, ಅಷ್ಟು ನೋವು ಬರುತ್ತೆ ಸರ್, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಮ್ಮ ಅದಕ್ಕೆ ಪ್ರೀಮೆನೋಪಾಸಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಪ್ರೀಮೆನೋಪಾಸಲ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಆ ಒಂದು ಇವಾಗಂತೂ 40-45 ವರ್ಷ ಅನ್ನಷ್ಟೊತ್ತಿಗೆ ಮೆನೋಪಾಸ್ ಸ್ಟಾರ್ಟ್ ಆಗ್ಬಿಡುತ್ತೆ, ಕೆಲವೊಬ್ರಿಗಂತೂ 30-35 ವರ್ಷ ಅಂತಾನೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅವ ಏನಾಗುತ್ತೆ ಪ್ರೀ ಮೆನೋಪಾಸಲ್ ಸಿಂಡ್ರೋಮ್ ಅಂದ್ರೆ ಅಂತ ಹೇಳಿದ್ರೆ, ಇವಾಗ ನೋಡಿ ಕೆಲವು ಅಂದ್ರೆ ಎಲ್ಲಾ ಹೆಣ್ಮಕ್ಳು ಕೂಡ ಮುಟ್ಟು ತಿಂಗಳ ಆಗ್ತಾ ಇರತ್ತಲ್ಲ, ಅದು ಒಂದ್ ಸರ್ಟೈನ್ ಏಜ್ ಆದ್ಮೇಲೆ ಅದು ಸ್ಟಾಪ್ ಆಗುತ್ತೆ. ಆ ಸ್ಟಾಪ್ ಆಗುವಾಗ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಇವಾಗ ಕೆಲವೊಂದ್ಸರಿ ತುಂಬಾ ಬೆವರು ಬರ್ತಾ ಇರತ್ತೆ, ಅಥವಾ ಕೆಲವೊಂದ್ಸರಿ 2-3 ತಿಂಗಳಾದ್ರೂ ಮುಟ್ಟೆ ಆಗ್ತಾ ಇರಲ್ಲ, ಆ ಒಂದ್ಸರಿ ಆಯ್ತು ಅಂದ್ರೆ ತುಂಬಾ ಜಾಸ್ತಿ ಮುಟ್ಟು ಹೋಗ್ತಾ ಇರತ್ತೆ, ಕೆಲವೊಬ್ರು ಬಿಳಿ ಮುಟ್ಟು ಕಾಣಿಸ್ಕೊಳ್ತಾ ಇರತ್ತೆ, ಆಮೇಲೆ ಕೆಲವೊಂದ್ಸರಿ ತುಂಬಾ ಗಾಬರಿ ಆಗ್ತಾ ಇರತ್ತೆ, ಯಾರು ನನ್ಗಿಲ್ಲಪ್ಪ ಅಂತ ಖಿನ್ನತೆಗೊಳಗಾಗ್ಬಿಟ್ಟಿರ್ತಾರೆ, ಕೆಲವೊಂದ್ಸರಿ ಸ್ವೆಟಿಂಗ್ ಆಗೋದು, ಈ ತರ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಏನು ಗಾಬರಿ ಮಾಡಬೇಡಿ, ಅದೇನು ಆಗಲ್ಲ, ನಂಗೇನಾದ್ರು 2-3 ಸರಿ ನೀವು ಸ್ಕ್ಯಾನಿಂಗ್ ಮಾಡಿಸೋದು ಅದೆಲ್ಲ ಮಾಡ್ಸಕ್ ಹೋದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗರ್ಭಚೀಲ ತೆಗೆದಾಕ್ಬೇಕು ಅಂತ ಹೇಳ್ಬಿಟ್ಟು ಸುಮ್ನೆ ಆಪರೇಷನ್ ಮಾಡಿ ತೆಗೆದಾಕ್ತಾರೆ. ಏನು ಗಾಬರಿ ಮಾಡಬೇಡಿ, ಅದೇನೂ ಆಗಲ್ಲ, ಏನು ಮೆಡಿಸಿನ್ಸ್ ಬೇಕಾಗಿಲ್ಲ. ಆದ್ರೆ ಅದಕ್ಕಿಂತ ನಾನು ಅವಾಗ್ಲೇ ಹೇಳ್ದಂಗೆ ಅದಾದ್ಮೇಲಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂದ್ರೆ ತುಂಬಾ ಬಿಳಿ ಮುಟ್ಟು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪುಷ್ಯನಗ ಚೂರ್ಣ, ಚಂದ್ರಪ್ರಭಾವಟಿ ಮತ್ತೆ ಹೃದಯವಟಿ ಕಲ್ಯಾಣಕ್ಷರ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳು ತಗೊಳ್ಳೋದ್ರಿಂದ ಅಲ್ಲಿ ಮುಟ್ಟು ಕರೆಕ್ಟ್ ಆಗಿ ಅಂದ್ರೆ ಸರಾಗವಾಗಿ ಅಂದ್ರೆ ಏನು ತರ ತೊಂದರೆ ಇಲ್ದಂಗೆ ಹೋಗೋಕೆ ಅನುಕೂಲ ಆಗುತ್ತೆ. ಏನು ಗಾಬರಿ ಮಾಡಬೇಡಿ, ಅದಕ್ಕೆ ಆಪರೇಷನ್ ಏನು ಅವಶ್ಯಕತೆ ಇಲ್ಲ. ಆದ್ರೆ ಕಾಂಪ್ಲಿಕೇಶನ್ಸ್ ಆಗಿರುತ್ತಲ್ಲ, ಅವಾಗ್ಲೇ ಹೇಳ್ದೆ ನಾನು, ಕೆಲವೊಂದ್ಸರಿ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ, ಕೆಲವೊಂದ್ಸರಿ ಈ ತರ ನೋವು ಬರೋದು, ಕಾಲೆಲ್ಲ ಜುಮ್ ಜುಮ್ ಅನ್ನೋದು, ನರಗಳು ವೀಕ್ನೆಸ್ ಆಗೋದು ಆಗ್ತಾ ಇರುತ್ತೆ. ಅದಕ್ಕೆ ಶುಕ್ರ ಮಾತ್ರ ಕೋಟಿ, ಅಶ್ವಗಂಧ ಚೂರ್ಣ ಮತ್ತೆ PTG ಘೃತ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಆ ಮೂಳೆಗಳು ಉತ್ಪತ್ತಿ ಆಗುತ್ತೆ, ಮತ್ತೆ ಫರ್ದರ್ ಮೂಳೆಗಳು ಸವಿಯೋದು ತಡೆಗಟ್ಬಿಟ್ಟು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಹೋಗ್ಬೇಕು ಅಂತಂದಿದ್ರು ಕೂಡ ವಾಸಿ ಮಾಡಬಹುದು, ಗಾಬರಿ ಮಾಡೋ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ, ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಹೇಳಿ, ಏನ್ ಸಮಸ್ಯೆ ಇದೆ? ಏನಿಲ್ರಿ ಸರ್, ನಮ್ ಮಿಸ್ಸಸ್ ಗೆ ಒಂದ್ 2 ತಿಂಗಳಿಂದ ಬಿಡಿ ಮುಟ್ಟ ಹೋಗ್ತಾ ಇದೆ. ಓಕೆ, ಅದು ಇಲ್ಲೇ ದೇವರಿಗಳೇ ತೋರಿಸಿದ್ರು ಕಡಿಮೆ ಆಗ್ತಾ ಇಲ್ಲ. ಓಕೆ ನೋಡಿ, ಬಿಳಿ ಮುಟ್ಟು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾರ್ಮಲ್ ಏಜ್ ಇರುತ್ತೆ ಅಂತ ಅನ್ಕೊಳ್ಳಿ, ಒಂದು 35-40 ವರ್ಷ ಒಳಗಡೆ ಇರ್ತಾರೆ, ಅವ್ರಿಗೆ ಬಿಳಿ ಮುಟ್ಟು ಆಗ್ತಾ ಇರುತ್ತೆ ಅಥವಾ ಅದಕ್ಕಿಂತ ಜಾಸ್ತಿನೂ ಆಗ್ತಾ ಇರುತ್ತೆ. ಆದ್ರೆ ಏಜ್ ಆದ್ಮೇಲೆ ಕೂಡ ಸ್ವಲ್ಪ ಸ್ವಲ್ಪ ಬಿಳಿ ಮುಟ್ಟು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಅದು ಕೆಲವೊಂದ್ಸರಿ ಇನ್ಫೆಕ್ಷನ್ ಆಗುತ್ತೆ, ಕೆಲವೊಂದ್ಸರಿ ಅಲ್ಲೇನಾದ್ರೂ ಏನೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ್ಲೂ ಕೂಡ ಈ ತರ ಬಿಳಿ ಮುಟ್ಟಾಗುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಒದ್ದೆ ಒದ್ದೆ ಆಗಿದೆ ಅಥವಾ ನೀರ್ ತರ ಅಥವಾ ಮೂಗಲ್ಲಿ ನೀರ್ ತರ ಸುರಿಯುತ್ತಲ್ಲ ಆ ತರ ಆಗ್ತಾ ಇದೆ, ಅಥವಾ ನೀರೇ ಸ್ವಲ್ಪ ಗಟ್ಟಿಯಾದಾಗ ಜಲ್ ತರ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ನಾರ್ಮಲ್, ಅದು ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ. ಯಾವಾಗ ಈ ತರ ಆಗುತ್ತೆ ಅಂದ್ರೆ ಬಾರ್ತಲಿನ್ ಸೆಕ್ರೆಷನ್ಸ್ ಅಂತ ಹೇಳ್ತೀವಿ, ಯಾವಾಗ ಸೆಕ್ಷುವಲ್ ಡಿಸೈರ್ ಜಾಸ್ತಿ ಆಗುತ್ತೆ ಅಂದ್ರೆ ಲೈಂಗಿಕ ಕ್ರಿಯೆಯಲ್ಲಿ ತುಂಬಾ ಜಾಸ್ತಿ ದಿನ ತೊಡಗಿರಲ್ಲ, ಅಂದ್ರೆ ಒಂದ್ 15-20 ದಿವಸ ಆದ್ರೂ ನೀವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಲ್ಲ ಅಂತಂದಾಗ ಆತರ ಆಗುತ್ತೆ ಅಷ್ಟೇ, ಅದಕ್ಕೆ ಏನು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ. ಆದ್ರೆ ಕೆಲವೊಬ್ರಿಗೆ ಮೊಸರು ಮೊಸರು ತರ ಹೋಗುತ್ತೆ, ಕೆಲವೊಬ್ರಿಗೆ ಅದು ವಾಸನೆ ಬರ್ತಾ ಇರುತ್ತೆ ಅಂದ್ರೆ ಸ್ಮೆಲ್ ಬರ್ತಾ ಇರುತ್ತೆ ಅಂದ್ರೆ ಫೌಲ್ ಸ್ಮೆಲ್ ತರ ಬರೋದು ಆತರ ಆಗ್ತಾ ಇದೆ ಅಂದ್ರೆ ಮಾತ್ರ ಅದು ಪ್ರಾಬ್ಲಮ್, ಅದಕ್ಕೆ ಏನು ಗಾಬರಿ ಮಾಡಬೇಡಿ. ಅದಕ್ಕೆ ಪುಷ್ಯನಗ ಚೂರ್ಣ, ಚಂದ್ರಪ್ರಭಾವಟಿ, ಹೃದಯವಟಿ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಮನೋ ಬಿಳಿಮಿಟ್ಟು ಹೋಗೋದು ಅವಾಯ್ಡ್ ಆಗ್ಬಿಟ್ಟು ಅಂದ್ರೆ ಡಿಸೀಸ್ ವಾಸಿ ಆಗುತ್ತೆ, ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನಾನು ನಿಮ್ಮ ಹತ್ರ ಅಪಾರ್ಟ್ಮೆಂಟ್ ತಗೊಂಡಿದ್ದೆ. ಹೇಳಿ, ಏನ್ ಸಮಸ್ಯೆ ಇದೆ? ಅದು ಶನಿವಾರ ಸಿಕ್ತೀರಾ ಡಾಕ್ಟರ್? ಬೆಂಗಳೂರಲ್ಲಿ ಶನಿವಾರ ಸಿಗಲ್ಲ, ಜಗಳೂರಲ್ಲಿ ಸಿಗ್ತೀನಿ, ಪ್ರತಿ ಗುರುವಾರ ಮಾತ್ರ ಬೆಂಗಳೂರಲ್ಲಿ ಇರ್ತೀನಿ, ಇವತ್ತು ರಾತ್ರಿ 9 ಗಂಟೆವರೆಗೂ ಇರ್ತೀನಿ, ಬಂದು ಭೇಟಿ ಆಗ್ಬಹುದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೌದು ವೀಕ್ಷಕರೇ, ಇವತ್ತು ಸಂಜೆ 9 ಗಂಟೆವರೆಗೂ ಮಲ್ಲೇಶ್ವರಂ ಸಿಗ್ತಾರೆ ಡಾಕ್ಟರ್. ಯಾರೆಲ್ಲ ನೇರವಾಗಿ ಭೇಟಿ ಮಾಡಬೇಕು ಅಂತ ಅನ್ಕೊಳ್ತಾ ಇದೀರಾ, ದಯವಿಟ್ಟು ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬೇಕಾಗುತ್ತೆ ಅಂತ ತಿಳಿಸ್ತಾ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ತೆ ಸರ್. ನಮಸ್ತೆ ಸರ್, ಲ್ಯಾಟ್ ಕ್ಲೆಸ್ ಅಂತ ಆಗಿದೆ ಅಂತ ಹೇಳ್ತಾರೆ. ಇನ್ನೊಂದ್ ಸರಿ ಹೇಳಿ. ಲ್ಯಾಟ್ ಕ್ಲೆಸ್ ಅಂತ. ಓಕೆ, ಎಲ್ಲಾ ತರ ಟ್ರೀಟ್ಮೆಂಟ್ ಕಾಣ್ತಿದೀವಿ. ಸರ್, ಏನ್ ಪ್ರಾಬ್ಲಮ್, ಏನ್ ಸಮಸ್ಯೆ ಇದೆ ಹೇಳಿ? ಲ್ಯಾಟ್ ಕ್ಲೆಸ್ ಅಂತ ಹೇಳ್ತಾರೆ ಸರ್, ಎಂಡೋಸ್ಕೋಪಿ ಮಾಡಿದ್ವಿ. ಅಲ್ಲ, ನಿಮಗೇನ್ ಸಮಸ್ಯೆ ಇದೆ ಹೇಳಿ? ಅದೇ ನಮ್ಗೇನೆ, ಅದೇ ಹೊಟ್ಟೆ ಉಬ್ಬರ ಬರೋದು, ಉಳಿತಾಗ ಬರೋದು, ಹೊಟ್ಟೆ ನೋವು ಬರೋದು ಆತರ ಆಗುತ್ತಾ? ಆಗುತ್ತೆ. ಎಂಡೋಸ್ಕೋಪಿ ಮಾಡಿದಾಗ ಗ್ಯಾಸ್ಟ್ರೋಎಂಟರೋಲಜಿಸ್ಟ್ ಲ್ಯಾಟ್ ಕ್ಲೆಸ್ ಅಂತ ಹೇಳ್ತಾ ಇದಾರೆ.
ಓಕೆ ಓಕೆ ನೋಡಿ ಅದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಆತರ ಆಗುತ್ತೆ ಅಂದ್ರೆ ಆ ಬಾಡಿ ಒಳಗೆ ವಾಯು ಅಂಶ ಮತ್ತೆ ಪಿತ್ತದ ಅಂಶ ಜಾಸ್ತಿ ಆದಾಗ ಈ ತರ ಸಮಸ್ಯೆಗಳಾಗೋದು ಸರ್ವೇ ಸಾಮಾನ್ಯ ಏನು ಗಾಬರಿ ಮಾಡಬೇಡಿ ಅದಕ್ಕೆ ಗುಲ್ಮ ಅಂತ ಹೇಳ್ತೀವಿ ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ರೆ ಬಾಡಿ ಒಳಗೆ ವಾಯು ಅಂಶ ಮತ್ತೆ ಪಿತ್ತದ ಅಂಶ ಜಾಸ್ತಿ ಆದಾಗ ಈ ತರ ಆಗುತ್ತೆ ಏನೆಲ್ಲ ಮತ್ತೆ ಇನ್ನೊಂದು ಏನೆಲ್ಲ ಸಮಸ್ಯೆಗಳು ಕಾಣುತ್ತೆ ಅಂತ ಹೇಳಿದ್ರೆ ಒಂದು ಏನೋ ಲ್ಯಾಕ್ಟೋಸ್ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ ಕೆಲವೊಂದ್ಸರಿ ಏನೋ ಹಾಲು ಕುಡಿದ್ರೆ ತುಂಬಾ ಜಾಸ್ತಿ ಗ್ಯಾಸ್ಟ್ರಿಕ್ ಆಗೋದು ಅಥವಾ ಏನೋ ಆತರ ಇದ್ದಾಗ ಲ್ಯಾಕ್ಟೋಸ್ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ ಕೆಲವೊಂದ್ಸರಿ ಇಲ್ಲಿ ಹಾಲು ಕುಡಿದಾಗ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅದಕ್ಕೆ ಎಲ್ಲರೂ ಹಾಲು ಕುಡಿಯೋದು ಬೇಡ ಎಲ್ಲರೂ ಅಂದ್ರೆ ನಿಮಗೇನಾದ್ರೂ ಹಾಲು ಕುಡಿದ್ರೆ ಗ್ಯಾಸ್ಟ್ರಿಕ್ ಕಮ್ಮಿ ಆದ್ರೆ ಮಾತ್ರ ಹಾಲು ಕುಡಿರಿ ಇಲ್ಲ ಅಂತಂದ್ರೆ ಬೇಡ ಅದನ್ನ ಅವಾಯ್ಡ್ ಮಾಡ್ತಾ ಹೋಗಿ ಅದ್ರ ಜೊತೆಗೆ ಇನ್ನೊಂದು ಹಿಯಾಟಸರ್ನಿ ಅಂತ ಹೇಳ್ತೀವಿ ಹಿಯಾಟಸರ್ನಿ ಅಂತ ಹೇಳಿದ್ರೆ ಅನ್ನನಾಳ ವೀಕ್ ಆಗೋದು ಮತ್ತೆ ಕೆಲವೊಂದ್ಸರಿ ಅಲ್ಸರ್ಸ್ ಆಗುತ್ತೆ ಅಂದ್ರೆ ಗಾಯಗಳ ಅನ್ನನಾಳದಲ್ಲಿ ಗಾಯಗಳಾಗೋದು ಆತರ ಆಗುತ್ತೆ ಏನಾಗಿದೆ ಅಂತ ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ ಮಾಡಿದ್ರೆ ಖಂಡಿತವಾಗ್ಲೂ ವಾಸಿ ಮಾಡಬಹುದು ಈವನ್ ಹಿಯಾಟಸರ್ನಿ ಆಗಿರ್ಲಿ ಅಲ್ಲೇನಾದ್ರೂ ಗ್ಯಾಸ್ ಏನೋ ಅಲ್ಸರ್ಸ್ ಆಗಿರ್ಲಿ ಏನೇ ಇದ್ರು ಕೂಡ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬರ್ಲಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ ಅದಾಗಿ ಅವಿಪತಿಕರ ಚೂರ್ಣ ಮಧುಯಷ್ಟಿತ ಎಲ್ಲ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರು ಗುಲ್ಮ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಏನು ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಆಹಾರ ವಿಹಾರ ಅಂತ ಬಂದಾಗ ಹೃದಯಾಘಾತಕ್ಕೆ ಯಾವ ರೀತಿಯಾದ ಆಹಾರ ವಿಹಾರವನ್ನು ಅನುಸರಿಸಬೇಕು ನೋಡ್ಕೊಂಡು ಬರೋಣ ಇವಾಗಂತೂ ಯಾಕೆ ಜಾಸ್ತಿ ಗ್ಯಾಸ್ಟ್ರಿಕ್ ಅಂದ್ರೆ ಇದು ಹೃದಯಾಘಾತ ಆಗ್ತಾ ಇದೆ ಅಂತ ಹೇಳಿದ್ರೆ ಮೇನ್ ಆಗಿ ನಾವು ತಿಂತಕ್ಕಂತ ಆಹಾರದಲ್ಲಿ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದ್ರಿಂದ ಅಂತ ತುಂಬಾ ರಿಸರ್ಚ್ ಇರುತ್ತೆ ಅಂದ್ರೆ ಆ ರಿಫೈನ್ಡ್ ಆಯಿಲ್ ಯೂಸ್ ಮಾಡಬಹುದು ಆದ್ರೆ ಅದರಲ್ಲಿ ಇವಾಗ ಕಲುಷಿತವಾಗಿರ್ತಕ್ಕಂತ ಎಣ್ಣೆ ತಗೊಳ್ಳೋದ್ರಿಂದನೇ ಮೇನ್ ಆಗಿ ಈ ತರ ಗ್ಯಾಸ್ಟ್ರಿಕ್ ಅಂದ್ರೆ ಈ ತರ ಹೃದಯಾಘಾತ ಆಗ್ತಾ ಇದೆ ಅಂತ ತುಂಬಾ ರಿಸರ್ಚ್ ಇರುತ್ತೆ ಹಂಗಾಗಿ ನಾನು ಹೇಳೋದಿಷ್ಟೇ ಗಾಣದಿಂದ ಮಾಡಿರ್ತಕ್ಕಂತ ಅಂದ್ರೆ ಗಾಣದಿಂದ ತೆಗೆದಿರ್ತಕ್ಕಂತ ಎಣ್ಣೆ ಯೂಸ್ ಮಾಡಿ ಅವಾಗ ಇವಾಗ ಹಾರ್ಟ್ ಅಟ್ಯಾಕ್ ಆಗಲ್ದಂಗೆ ನೋಡ್ಕೊಳ್ಳುತ್ತೆ ಅದ್ರ ಜೊತೆಗೆ ತುಂಬಾ ಜಂಕ್ ಫುಡ್ಸ್ ತಿಂತಾ ಇರ್ತೀರಾ ಅಥವಾ ಕೆಲವೊಂದ್ಸರಿ ಇವಾಗ ಫಾಸ್ಟ್ ಫುಡ್ ಎಲ್ಲ ತಿಂತಾ ಇರ್ತೀರಾ ಆ ಟೈಮಲ್ಲೂ ಕೂಡ ಈ ಬ್ಲಾಕೇಜಸ್ ಆಗೋದು ಫ್ಯಾಟ್ ಇಂಬ್ಯಾಲೆನ್ಸ್ ಆಗೋದು ಅಂದ್ರೆ ಕೊಲೆಸ್ಟ್ರಾಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಈ ತರ ಫ್ಯಾಟ್ ಮೆಟಬಾಲಿಸಮ್ ಇಂಪೇರ್ಮೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ತುಂಬಾ ಕಾಮನ್ ಆಗೋದು ಅದಕ್ಕೋಸ್ಕರ ಹೇಳೋದು ರಿಫೈನ್ಡ್ ಆಯಿಲ್ ಬಿಟ್ಬಿಟ್ಟು ಗಾಣದಿಂದ ಬಂದಿರತಕ್ಕಂತ ಆಯಿಲ್ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಎಸ್ ವೀಕ್ಷಕರೇ ಖಂಡಿತವಾಗ್ಲೂ ಕೇಳಿಸಿಕೊಂಡ್ರಲ್ಲ ನಾವು ಯೂಸ್ ಮಾಡತಕ್ಕಂತ ಎಣ್ಣೆಗಳಿಂದಲೂ ಕೂಡ ಹೃದಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನಾರೋಗ್ಯಗಳು ಉಂಟಾಗುತ್ತೆ ಅಂತಲೇ ಹೇಳ್ತಾ ಇದಾರೆ ಅಲ್ಲದೆ ಯಾವ ರೀತಿಯಾದ ಎಣ್ಣೆಯನ್ನ ಯೂಸ್ ಮಾಡಬೇಕಾಗುತ್ತೆ ನಾವು ಅಡುಗೆಗೆ ಅಂತಲೂ ಕೂಡ ತಿಳ್ಕೊಂಡ್ರಿಲ್ವಾ ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ ಹಲೋ ಹಲೋ ನಮಸ್ತೆ ಡಾಕ್ಟರ್ ಇದಾರೆ ಮಾತನಾಡಿ ನಮಸ್ತೆ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನನಗೆ ಮೋಷನ್ ಸರಿಯಾಗಿ ಆಗಲ್ಲ ಸರ್ ಓಕೆ ಯಾವ ಇಂಗ್ಲಿಷ್ ಮೆಡಿಸಿನ್ ತಗೊಂಡೆ ಸುಮಾರು ಕಡೆ ಎಲ್ಲ ಚೆಕ್ ಮಾಡಿಸಿದೆ ಓಕೆ ಯಾವುದು ನನಗೆ ಓಕೆ ಅದಕ್ಕೆ ಈ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಕಾನ್ಸ್ಟಿಪೇಷನ್ ಅಂದ್ರೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಮೋಷನ್ ಕ್ಲಿಯರ್ ಆಗಲ್ಲ ಕೆಲವೊಬ್ಬರಿಗೆ ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ ಹೋಗುತ್ತೆ ಒಂದು ಎರಡ್ ಮೂರ್ ಸರಿ ಹೋಗ್ತಾ ಇರ್ತಾರೆ ಕೆಲವೊಂದ್ಸರಿ ಏನೋ ಮೋಷನ್ ಹೋಗುವಾಗ ತುಂಬಾ ಗಟ್ಟಿಯಾಗಿ ಹೊರಗಡೆ ಹೋಗ್ತಾ ಇರುತ್ತೆ ಆದ್ರೆ ಅದಕ್ಕೆ ಕೆಲವೊಬ್ರು ಎರಡ್ ಮೂರ್ ದಿನ ಆದ್ರೂ ಮೋಷನ್ ಹೋಗ್ತಾ ಇರಲ್ಲ ಅದಕ್ಕೆಲ್ಲ ಯೂಶಲಿ ಏನಾಗುತ್ತೆ ಅಂದ್ರೆ ದೋಷಗಳು ಅನ್ನನಾಳದಲ್ಲಿ ಯಾವಾಗ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ ಟಾಕ್ಸಿನ್ಸ್ ಯಾವಾಗ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತಲ್ಲ ಅವಾಗ ಈ ತರ ಸಮಸ್ಯೆ ಬರುತ್ತೆ ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಅದು ತಗೊಳ್ಳೋದ್ರಿಂದ ಬಾಡಿಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದಾಗಿ ಕಾಂಕಾನೆ ಹೊಟ್ಟೆ ಅವಿಪತಿಕರ ಚೂರ್ಣ ಮತ್ತೆ ಅಷ್ಟಿಮದು ತೈಲ ಅಂತ ಇರುತ್ತೆ ಅವುಗಳನ್ನ ಒಂದ್ ಎರಡ್ ಮೂರ್ ತಿಂಗಳು ಕರೆಕ್ಟ್ ತಗೊಳ್ಳೋದ್ರಿಂದ ಆ ಅನ್ನನಾಳ ಕ್ಲಿಯರ್ ಆಗ್ಬಿಟ್ಟು ಆ ದೋಷಗಳೆಲ್ಲ ಹೊರಗಡೆ ಹೋಗ್ಬಿಟ್ಟು ಕಂಪ್ಲೀಟ್ ನಾರ್ಮಲ್ ಆಗುತ್ತೆ ಲೈಫ್ ಟೈಮ್ ಏನ್ ಯಾವುದೇ ತರ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಹಾರ್ಡ್ಲಿ ಒಂದ್ ಎರಡ್ ಮೂರ್ ತಿಂಗಳು ಮೆಡಿಸಿನ್ ಎಲ್ಲ ತಗೊಳ್ತಾ ಬಂದ್ರೆ ಕಂಪ್ಲೀಟ್ ವಾಸಿ ಆಗುತ್ತೆ ಎಸ್ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ಕರೆ ಇದೆ ಹಲೋ ಹಲೋ ನಮಸ್ತೆ ಮಾ ಡಾಕ್ಟರ್ ಇದಾರೆ ಮಾತನಾಡಿ ನಮಸ್ತೆ ಮಾ ಹೇಳಿ ಏನ್ ಸಮಸ್ಯೆ ಇದೆ ನಮಸ್ತೆ ಸರ್ ಕೋಟಿ ಕೋಟಿ ಧನ್ಯವಾದಗಳು ಸರ್ ನಿಮ್ಗೆ ಥ್ಯಾಂಕ್ ಯು ಮಾ ಹೇಳಿ ಮಾ ಏನ್ ಸಮಸ್ಯೆ ನಮ್ಗೆ ಸರ್ ನಮ್ಗೆ ನಾಲ್ಗೆ ಎಲ್ಲ ಒಂದು ಬಲ್ದ ಭಾಗದಲ್ಲಿ ಬಲ್ದ ಸೈಡ್ ನಾಲ್ಗೆ ಎಲ್ಲ ಒಂಥರ ಹೊಡ್ಕೊಂಡು ಹೊಡ್ಕೊಂಡ ತರ ಆಗುತ್ತೆ ಸರ್ ಗಂಟ್ಲೆಲ್ಲ ಉರಿ ಆಗುತ್ತೆ ಓಕೆ ಮತ್ತೆ ಎಡದ ಕಡೆ ಫುಲ್ ಕೈಯಿಂದ ಎದೆ ಭಾಗವರೆಗೂ ತುಂಬಾ ನೋವು ಬರುತ್ತೆ ಬೆನ್ನು ಮತ್ತೆ ಎದೆ ಹತ್ರ ಎಲ್ಲ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅಮ್ಮ ನೋಡಿ ಕೆಲವೊಂದ್ಸರಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಗುಲ್ಮ ಅಂತ ಹೇಳಿದ್ನಲ್ವಾ ಜಾಸ್ತಿ ಆದಾಗ ಈ ಬಾಯಲ್ಲಿ ಹುಣ್ಣುಗಳಾಗೋದು ಕಾಮನ್ ಮಾದು ಅಂದ್ರೆ ಕೆಲವೊಂದ್ಸರಿ ಈ ಸ್ಟೊಮಟೈಟಿಸ್ ಅಂತ ಬಂದಾಗ ಮೂರ್ನಾಲ್ಕು ಕಾರಣಗಳಿರುತ್ತೆ ನಾನು ಅವಾಗ್ಲೇ ಹೇಳ್ತಾ ಇರ್ತೀನಿ ನಾನು ಎಲ್ಲಾ ಕಾಯಿಲೆಗಳನ್ನು ಡೀಟೇಲ್ ಆಗಿ ಯಾಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರೆ ಅವ್ರಿಗೆ ಕಾಲೇ ಸಿಗ್ತಾ ಇರಲ್ಲ ಅಂದ್ರೆ ಸಾವಿರಾರು ಗಟ್ಟಲೆ ಜನ ಕಾಲ್ ಮಾಡಿದ್ರು ಅವ್ರಿಗೆ ಸಿಗೋದೇ ಒಂದು ನಾನು ಮಾತಾಡೋಕ್ಕಾಗದೆ
ಒಂದು 10 ರಿಂದ 12 ಜನದವರೆಗೂ ಮಾತಾಡಬಹುದಲ್ವಾ ಅದಕ್ಕೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ನೋಡಿ ಈ ಸ್ಟೊಮಟೈಟಿಸ್ ಅಂತ ಹೇಳಿದ್ರೆ ಬಾಯಲ್ಲಿ ಹುಣ್ಣುಗಳಾಗೋದು ಅದಕ್ಕೆ ಏನೆಲ್ಲ ಕಾರಣಗಳಿಂದ ಆಗುತ್ತೆ ಅಂದ್ರೆ ಒಂದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದ್ರಿಂದನೂ ಆಗುತ್ತೆ ಇನ್ನೊಂದು HSV ಅಂತ ಹೇಳ್ತೀವಿ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಅಂತ ಆ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಆದಾಗ್ಲೂ ಅಂದ್ರೆ ಬಾಯಲ್ಲಿ ಈ ಸರ್ಪೂನ್ ವೈರಸ್ ಆಗ್ಬಿಡುತ್ತೆ ಅವಾಗ್ಲೂ ಕೂಡ ಈ ಅವಾಗ ಏನಾಗುತ್ತೆ ಅಂದ್ರೆ ಯೂಶಲಿ ಕಾಲೋನಿ ತರ ಆಗುತ್ತೆ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅಂದ್ರೆ ಒಂದ್ ಪಕ್ಕದಲ್ಲಿ 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 ಈ ಗುಳ್ಳೆಗಳ ತರ ಆಗೋದು ಅಥವಾ ಒಡೆದು ಬಿಟ್ಟು ಗಾಯಗಳ ತರ ಆಗೋದು ಆಗ್ತಾ ಇರುತ್ತೆ ಆ ತರ ಇದ್ದಾಗ ಯೂಶಲಿ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಆಗ್ತಾ ಇರುತ್ತೆ ಆಮೇಲೆ ತುಟಿ ಬಡದ್ ಬಿಡುತ್ತೆ ಅದು ಕ್ರಾಕ್ ತರ ಆಗ್ಬಿಡುತ್ತೆ ಅಂದ್ರೆ ಚಿಕ್ಕದಾಗಿ ನೀರ್ಗುಳ್ಳೆ ತರ ಕಾಣಿಸ್ಕೊಳ್ತಿರುತ್ತೆ ಅಂದ್ರೆ ರಸಗ್ ರಸಗಾಗುತ್ತೆ ಸ್ಟಾರ್ಟಿಂಗ್ ಆಮೇಲೆ ಬಾಯೆಲ್ಲ ಒಡೆದು ಬಿಡುತ್ತೆ ಅದಕ್ಕೆ ವಾಸನೆ ನಚ್ಕೊಳ್ಳೋದು ಪೆಟ್ರೋಲಿಯಂ ಜಲ್ಲಿ ಏನೆಲ್ಲ ಮಾಡ್ತಾ ಇರ್ತೀರ ಅದ್ರ ವಾಸನೆ ಆಗ್ತಾ ಇರಲ್ಲ ಆದ್ರೆ ಅದಕ್ಕೆ ಪಾಚನ ಅಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ ಅದು ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಸರ್ಪೂರ್ಣ ಆಗಿದ್ರು ಅಥವಾ ಬಾಯಲ್ಲಿ ಏನಾದ್ರು ಉಣ್ಗಳಾಗಿದ್ರು ಕಂಪ್ಲೀಟ್ ವಾಸಿ ಮಾಡಬಹುದು ಕೆಲವೊಂದ್ಸರಿ ಮೋಷನ್ ಕ್ಲಿಯರ್ ಆಗ್ಲಿಲ್ಲ ಅಂತಂದ್ರೆ ಈ ತರ ಸಮಸ್ಯೆ ಆಗುತ್ತೆ ಹಂಗಾಗಿ ಏನು ಗಾಬರಿ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ತಗೊಂಡು ಅದಕ್ಕೆ ತ್ರಿಫಲ ಚೂರ್ಣ ಅಂತ ಇರುತ್ತೆ ಗಂಧಕವಟಿ ಅಂತ ಇರುತ್ತೆ ಪಾಚನ ಅಮೃತ ಕಷಿ ಅಂತ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷದಿಂದ ಸ್ಟೊಮಟೈಟಿಸ್ ಆಗಿದ್ರು ಕಂಪ್ಲೀಟ್ ವಾಸಿ ಮಾಡಬಹುದು ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಹಲೋ ನಮಸ್ತೆ ಅಮ್ಮ, ಡಾಕ್ಟರ್ ಇದ್ದಾರೆ ಮಾತನಾಡಿ. ಅಮ್ಮ ನಮಸ್ತೆ ಅಮ್ಮ, ಹೇಳಿ ಏನ್ ಸಮಸ್ಯೆ ಇದೆ? ಸರ್ ನಾನು ಆಡುಗೋಡಿಂದ ಮಾತಾಡ್ತಿರೋದು. ನಮ್ಮ ಹೇಳಿಮ್ಮ. ನನ್ ಮಗಳಿಗೆ ತುಂಬಾ ಅಲರ್ಜಿ ಸರ್, ಅಕ್ಷಿ ಸೀನು ತುಂಬಾ ಇದಾಗುತ್ತೆ ಸರ್, ಅದಕ್ಕೆ ಟ್ರೀಟ್ಮೆಂಟ್ ಏನಾರ? ಖಂಡಿತವಾಗ್ಲಿಮ್ಮ, ಅದಕ್ಕೆ ಅಲರ್ಜಿಕ್ ರೆನಟಿಸ್ ಅಂತ ಹೇಳ್ತೀವಿ. ಈ ಶೀತಕಾಲದಲ್ಲಂತೂ ತುಂಬಾ ಕಾಮನ್ ಆಗಿ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ಹೌದಮ್ಮ, ಕೆಲವೊಂದ್ಸರಿ ಮೂಗಲ್ ದುರ್ಮಾಂಸ ಬೆಳೆದ್ಬಿಡುತ್ತೆ, ಕೆಲವೊಂದ್ಸರಿ ಸೈನುಸೈಟಿಸ್ ಆಗುತ್ತೆ, ಕೆಲವೊಂದ್ಸರಿ ಟಾನ್ಸಿಲೈಟಿಸ್ ಅಂತ ಆಗುತ್ತೆ. ಹಂಗೆ ಬರ್ತಾ ಬರ್ತಾ ಅದು ಅಸ್ತಮಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ಹಂಗಾಗ್ಬಿಟ್ಟು ನಾನು ಯೂಶಲಿ ಹೇಳೋದಿಷ್ಟೇ, ಚಿಕ್ಕ ಮಕ್ಕಳಿರುವಾಗ್ಲೇನೆ ಈ ಶೀನು ನೆಗಡಿ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ, ಮತ್ತೆ ಅದು ಬರ್ತಾ ಬರ್ತಾ ದೊಡ್ಡ ಸಮಸ್ಯೆ ಆಗೋದು ಬೇಡ. ಆದ್ರೆ ಯೂಶಲಿ ಏನಾಗುತ್ತೆ ಅಂದ್ರೆ ಮೂಗಲ್ ದುರ್ಮಾಂಸ ಬೆಳೆದಾಗ ಅದನ್ನ ಕೆಲವೊಬ್ಬರು ಡಾಕ್ಟರ್ಗಳು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಆಪರೇಷನ್ ಮಾಡಬೇಕು, ಆದ್ರೆ ಚಿಕ್ಕ ಮಕ್ಕಳಲ್ವಾ ಅದು ಆಪರೇಷನ್ ಮಾಡಕ್ಕಾಗಲ್ಲ. ಆಮೇಲೆ ಅದು ಆಪರೇಷನ್ ಮಾಡಿದ್ರೆ ಮಾತ್ರ ಯಕ್ಕರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾರೆ. ಹಂಗಾಗಿ ಏನು ಗಾಬರಿ ಮಾಡಬೇಡಿ. ಅದಕ್ಕೆ ಹರಿದ್ರಾದಿ ಚೂರ್ಣ, ಪಾಚನ ಅಮೃತ ಕಷಾಯ, ಗಂಧಕವಟಿ, ಮತ್ತೆ ಕಲ್ಯಾಣಕ್ಷರ, ರಾಸ್ತಾದಿ ಲೇಪ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂಥ ಮೂಗಲ್ಲಿರ್ತಕ್ಕಂಥ ದುರ್ಮಾಂಸನೂ ನಾರ್ಮಲ್ ಆಗುತ್ತೆ. ಅದ್ರ ಜೊತೆಗೆ ಬಾಡಿ ಒಳಗೆ ಹಿಸ್ಟಮಿನ್ ಜಾಸ್ತಿ ಆಗ್ಬಿಟ್ಟು ಇದೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ, ಅದು ಕೂಡ ನಾರ್ಮಲ್ ಆಗುತ್ತೆ. ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ. ಅಸ್ತಮಾಗಿ ಕನ್ವರ್ಟ್ ಆಗಿದ್ರೆ ಅವಾಗ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಮತ್ತೆ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಬಂದ್ರೆ ಲೈಫ್ ಟೈಮ್ ಅದು ವಾಸಿ ಆಗುತ್ತೆ, ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ ಮಾತನಾಡಿ. ನಮಸ್ತೆ ಹೇಳಿ, ಏನ್ ಸಮಸ್ಯೆ ಇದೆ? ಸರ್ ನಮಸ್ತೆ. ನಮಸ್ತೆ ಸರ್, ನಾನು ಈಗ ಒಂದ್ 5-6 ವರ್ಷದಿಂದ ಮಂಡಿ ಬಹಳ ನೋವಾಗಿದಾವು, ಆಮೇಲೆ ಓಡಾಡಬೇಕ್ರೆ ಕಟ್ ಕಟ್ ಅಂತ. ಓಕೆ, ಅದಕ್ಕೆ ಮೂಳೆಗಳು ಸವದ್ಬಿಟ್ಟು ಆತರ ಆಗುತ್ತೆ. ನೋಡಿ ಏನಾಗುತ್ತೆ ಅಂದ್ರೆ ಎರಡು ಮೂಳೆಗಳ ಮಧ್ಯದಲ್ಲಿ ಒಂದು ಸೈನೋವಲ್ ಫ್ಲೂಯಿಡ್ ಅಂತ ಇರುತ್ತೆ. ಸೈನೋವಲ್ ಫ್ಲೂಯಿಡ್ ಯಾವಾಗ ಕರಗ್ತಾ ಹೋಗುತ್ತಲ್ಲ ಅವಾಗ ಮೂಳೆಗಳು ಫ್ರಿಕ್ಷನ್ ಆಗ್ಬಿಟ್ಟು ಅದುಗಳು ಸವಿತಾ ಹೋಗುತ್ತೆ. ಯೂಶಲಿ ವಯಸ್ಸಾಗ್ತಾ ಆಗ್ತಾ ಸರ್ವೇ ಸಾಮಾನ್ಯವಾಗಿ ಆಗತ್ತದು. ಅದಕ್ಕೆ ಆಬಾಗೊಗ್ಗಲು, ಮಹಾರಣತೆ, ಅಶ್ವಗಂಧ ಚೂರ್ಣ, ಪಿಟಿಜಿ ಘೃತ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಈ ಮೂಳೆಗಳು ಉತ್ಪತ್ತಿ ಆಗ್ಬಿಟ್ಟು ಕಂಪ್ಲೀಟ್ ವಾಸಿ ಆಗುತ್ತೆ. ಈವನ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬೇಕು ಅಂತ ಹೇಳಿದರೆ ಅಂದ್ರೂ ಕೂಡ ಅದ್ ವಾಸಿ ಮಾಡಬಹುದು. ಏನು ಗಾಬರಿ ಮಾಡಬೇಡಿ. ಆದ್ರೆ ಅಸ್ಥಿ ಶೃಂಖಲ ಅದು ಅದರಿಂದ ಏನಾಗುತ್ತೆ ಅಂದ್ರೆ ಈವನ್ ಮೂಳೆಗಳು ಮುರಿದಿದ್ರು ಕೂಡ ಅದು ಜಾಯಿನ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ, ಅದಕ್ಕೆ ಅಸ್ಥಿ ಶೃಂಖಲ ಅಂತಾನೆ ಹೆಸರು. ಹಂಗಾಗಿ ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ, ಅದು ವಾಸಿ ಮಾಡಬಹುದು. ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಅವ್ರು ಅವಾಗ್ಲೇ ಹೇಳಿದ್ರು, ಓಡಾಡುವಾಗ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇರುತ್ತೆ, ಕೆಳಗಡೆ ಎದ್ದಳಕ್ ಆಗಲ್ಲ, ಕುತ್ಕೊಳಕ್ ಆಗಲ್ಲ, ವಾಶ್ರೂಮ್ಗೆ ಹೋದ್ರೆ ಅಂತೂ ಎದ್ದಳಕ್ ತುಂಬಾ ಕಷ್ಟ ಪಡ್ತಾ ಇರ್ತೀರ. ಆಮೇಲೆ ಕೆಲವೊಂದ್ಸರಿ ಓಡಾಡುವಾಗ ತುಂಬಾ ನೋವು ಬರ್ತಾ ಇರುತ್ತೆ, ಕೆಲವೊಂದ್ಸರಿ ಕಾಲುಗಳೆಲ್ಲ ಡೊಂಕ್ ಆಗ್ತಾ ಹೋಗುತ್ತೆ ಬರ್ತಾ ಬರ್ತಾ ಬಿಟ್ಕೊಂಡು ಹೋಗ್ತಾ ಇದ್ದಂಗೆನೆ. ಆದ್ರೆ ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ, ಈವನ್ ಡೊಂಕ್ ಆಗಿದ್ರು ಕೂಡ ನಾವು ವಾಸಿ ಮಾಡಬಹುದು. ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬೇಕು ಅಂತ ಸಜೆಸ್ಟ್ ಮಾಡಿದರೆ ಅಂತಂದ್ರು ಕೂಡ ಈವನ್ ನಾನು ಹೇಳ್ದಂಗೆ ಅಬಗುಗ್ಗುಲು, ಅಶ್ವಗಂಧ ಚೂರ್ಣ, ಪಿಟಿಜಿ ಘೃತ, ಮಹಾನಣತೆ ಎಲ್ಲ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಒಂದ್ 6 ತಿಂಗಳು ಕರೆಕ್ಟ್ ಆಗಿ ತಗೊಂಡ್ರೆ ಸಾಕೆ ಸಾಕು, ಕಂಪ್ಲೀಟ್ ವಾಸಿ ಆಗುತ್ತೆ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್, ಮಾತಾಡಿ, ಡಾಕ್ಟರ್ ಇದ್ದಾರೆ. ನಮಸ್ತೆ ಹೇಳಿ, ಏನ್ ಸಮಸ್ಯೆ ಇದೆ? ಹಲೋ ನಮಸ್ತೆ ಹೇಳಿ, ಏನ್ ಸಮಸ್ಯೆ ಇದೆ? ಹಲೋ ನಮಸ್ತೆ ಮೇಡಮ್. ನಮಸ್ತೆ ಹೇಳಿ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಡೈರೆಕ್ಟ್ ಮಾತಾಡಿ. ಸರ್ ನಾವು ಮೈಸೂರಿಂದ. ಹೇಳಿ, ಏನ್ ಸಮಸ್ಯೆ ಇದೆ? ನಮಗೆ ಪಾದವ್ರಿ. ಓಕೆ,
ಓಕೆ ಇವಾಗ ಅದಕ್ಕೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳಿದ್ರೆ ಕಾಲ್ ಜುಮ್ಜುಮ್ ಅನ್ನೋದು ಮತ್ತೆ ಅದರಲ್ಲಿ ವೀಕ್ನೆಸ್ ಆಗೋದು ಅಥವಾ ಯಾವಾಗಾರು ಕೆಲವೊಂದ್ಸರಿ ಏನೋ ತಣ್ಣನ್ ಜಾಗದಲ್ಲಿ ಇಟ್ಟರೂ ಕೂಡ ಕಾಲು ಉರಿತಾ ಇರುತ್ತೆ ನೀರಲ್ಲಿ ಇಟ್ಕೊಂಡು ಕುಟ್ಕೊಂಡ್ರು ಕಾಲು ಉರಿತಾ ಇರುತ್ತೆ ಕೆಲವೊಂದ್ಸರಿ ಓಡಾಡಿದ್ರೆ ಜಾಸ್ತಿ ಉರಿ ಬರ್ತಾ ಇರುತ್ತೆ ಇದಕ್ಕೆಲ್ಲ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ ಪೆರಿಫೆರಲ್ ನ್ಯೂರೋಪತಿ ಯೂಶಲಿ ಯಾವಾಗತ್ತೆ ಅಂತ ಹೇಳಿದ್ರೆ ಆ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಇದ್ದಾಗ ಅಂದ್ರೆ ತುಂಬಾ ವರ್ಷಗಳಿಂದ ಶುಗರ್ ಇದ್ದಾಗಲೂ ಆಗುತ್ತೆ ಕೆಲವೊಂದ್ಸರಿ ಲಂಬ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ ಎರಡು ಡಿಸ್ಕ್ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಅದು ಹೊರಗಡೆ ಬಂದ್ಬಿಟ್ಟು ನರನ ಪ್ರೆಸ್ ಮಾಡ್ತಾ ಇರುತ್ತೆ ಅವಾಗ್ಲೂ ಕೂಡ ಕಾಲ್ ಜುಮ್ ಜುಮ್ ಅನ್ನೋದು ಉರಿಯೋದು ಆಮೇಲೆ ಪಾದ ಎಲ್ಲ ಒಂಥರ ಒಂಥರ ಮರಗಡ್ತಂಗಾಗೋದು ಆಗ್ತಾ ಇರುತ್ತೆ ಅದೇನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಶುಕ್ರ ಮಾತ್ರ ಕವಟಿ ಯಾವಾಗುಗ್ಗುಲು ಅಶ್ವಗಂಧ ಚೂರ್ಣ ಫಲಘೃತ ಮಹಾನಣತೆಲ್ಲ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಆ ನರಗಳಿಗೆ ಶಕ್ತಿ ಬಂದ್ಬಿಟ್ಟು ಕಂಪ್ಲೀಟ್ ವಾಸಿ ಆಗುತ್ತೆ ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ಕರೆ ಇದೆ ಹಲೋ ಹಲೋ ನಮಸ್ತೆ ಡಾಕ್ಟರ್ ಇದಾರೆ ಮಾತನಾಡಿ ನಮಸ್ತೆ ಹೇಳಿ ಏನ್ ಸಮಸ್ಯೆ ಇದೆ ಸರ್ ಮೂಗಲ್ಗ ಪ್ರಾಬ್ಲಮ್ ಇದೆ ಸರ್ ಮೂಗು ದುರ್ಮಾಂಸ ಇದೆ ಅಂತ ಓಕೆ ಮೂಗಲ್ ದುರ್ಮಾಂಸ ಇದೆ ಅಂತ ಹೇಳಿದ್ರೆ ಅವಾಗ್ಲೇ ಎಕ್ಸ್ಪ್ಲೈನ್ ಮಾಡಿದೀನಿ ನಾನು ಅಂದ್ರೆ ಇವಾಗ ಯಾವಾಗ ಶೀತ ನೆಗಡಿ ಜಾಸ್ತಿ ಆಗುತ್ತಲ್ಲ ಅವಾಗ ಈ ದುರ್ಮಾಂಸ ಬರೋದು ಸರ್ವೇ ಸಾಮಾನ್ಯ ಕೆಲವೊಂದ್ಸರಿ ಶೀತ ನೆಗಡಿ ಏನು ಇರಲ್ಲ ಆದ್ರೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇರುತ್ತೆ ಕೆಲವೊಬ್ಬ ಉಸಿರಾಟಕ್ಕೆ ಕಷ್ಟ ಆಗ್ಬಿಟ್ಟು ಓಡಾಡಿದ್ರೆ ಸುಸ್ತಾಗೋದು ಅಥವಾ ಮಲ್ಕೊಂಡಿದ್ದಾಗ ಒಂದ್ ಕಡೆ ಸಡನ್ ಆಗಿ ಎಚ್ಚರ ಆಗ್ಬಿಟ್ಟು ಅಲ್ಲಿ ಉಸಿರಾಟಕ್ಕೆ ಕಷ್ಟ ಆಗೋದು ಅಥವಾ ಬಾಯಲ್ಲಿ ಉಸಿರಾಡೋದು ಇದೆಲ್ಲ ಆಗತ್ತೆ ಏನು ಗಾಬರಿ ಮಾಡಬೇಡಿ ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆಪರೇಷನ್ ಮಾಡಿದ್ರು ಮಾತ್ರ ಯಕ್ಕರ ಆಗತ್ತೆ ಅಂತ ಹೇಳ್ತಾ ಇರ್ತಾರೆ ಏನು ಗಾಬರಿ ಮಾಡೋದು ಅವಶ್ಯಕತೆ ಇಲ್ಲ ಅದಕ್ಕೆ ಹೃದಯವಟಿ ಕಲ್ಯಾಣಕ್ಷಾರ ಚಂದ್ರಪ್ರಭು ವಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ಜಾಸ್ತಿ ದುರ್ಮಾಂಸ ಬೆಳೆದಿದ್ರು ಕಂಪ್ಲೀಟ್ ವಾಸಿ ಮಾಡಬಹುದು ಮತ್ತೆ ಅದು ರಿಯಕ್ಕರ್ ಕೂಡ ಆಗಲ್ಲ ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಆಪರೇಷನ್ ಬೇಕಾಗಿಲ್ಲ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಟಿಪ್ಸ್ ಆಫ್ ದಿ ಡೇ ಅಂತ ಬಂದಾಗ ಯಾವ ಒಂದು ಟಿಪ್ಸ್ ಅನ್ನ ಕೊಡ್ತದೆ ಹೃದಯಾಘಾತಕ್ಕೆ ನೋಡ್ಕೊಂಡು ಬರೋಣ ಏನ್ ಟಿಪ್ಸ್ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಮೇನ್ ಆಗಿ ತುಪ್ಪ ತಿನ್ಬೇಕು ತುಪ್ಪ ತಿನ್ನೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬಾಡಿ ಒಳಗೆ ಏನೋ ಇವಾಗ ನೋಡಿ ತುಪ್ಪ ಇಟ್ ಇಸ್ ಎ ಗುಡ್ ಕೊಲೆಸ್ಟ್ರಾಲ್ ನಮ್ ದೇಹಕ್ಕೆ ಯಾವಾಗ ತುಪ್ಪ ಹೋಗುತ್ತಲ್ವಾ ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಬಾಡಿ ಒಳಗೆ ಹೋಗುತ್ತಲ್ಲ ಅವಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಫ್ಯಾಟ್ ಮೆಟಬಾಲಿಸಂ ಮಾಡಕ್ಕೆ ಅನುಕೂಲ ಮಾಡುತ್ತೆ ಇವಾಗ ಅಂತೂ ಎಷ್ಟೊಂದ್ ಜನ ಅದೇನೋ ನ್ಯೂಟ್ರಿಸ್ಲಿಮ್ ಅಂತೆ ಅದೇನೇನೋ ಒಟ್ ನ್ಯೂಟ್ರಿಷನ್ ಡಯಟ್ ಅಂತ ಏನೇನೋ ಮಾಡ್ಕೊಂಡು ಆ ತುಪ್ಪನ ತಿಂತಾ ಇರಲ್ಲ ಅಂದ್ರೆ ಇವತ್ತು ತೆಳ್ಳಗಾಗ್ಬೇಕು ಅಂತ ಒಂದ್ ತೆಲವಳ ಕಾನ್ಸೆಪ್ಟ್ ಬಂದ್ಬಿಟ್ಟು ತುಪ್ಪ ತಿಂತಾ ಇರಲ್ಲ ತುಪ್ಪ ತಿನ್ಬಿಟ್ರೆ ದಪ್ಪ ಆಗ್ಬಿಡ್ತೀನಿ ಅಂತ ನೆನ್ಪಿಟ್ಕೊಳ್ಳಿ ತುಪ್ಪ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಅಂದ್ರೆ ವೆಯ್ಟ್ ಗೇನ್ ಆಗಲ್ಲ ಆದ್ರೆ ಅದು ಗುಡ್ ಕೊಲೆಸ್ಟ್ರಾಲ್ ಆಗಿರೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡುತ್ತೆ ಅದ್ರ ಜೊತೆಗೆ ಫ್ಯಾಟ್ ಮೆಟಬಾಲಿಸಂ ನಾರ್ಮಲ್ ಆಗ್ಬಿಟ್ಟು ಈ ತರ ಆರ್ಗನ್ ಕೊಲೆಸ್ಟ್ರಾಲ್ ಆಗೋದು ಅಂದ್ರೆ ಕೊರೋನರಿ ಹಾರ್ಟ್ರಿ ಬ್ಲಾಕೇಜ್ ಆಗಿರ್ಬೋದು ಗಾಲ್ ಬಡ ಸ್ಟೋನ್ಸ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಪಿಸಿಒಡಿ ಸಮಸ್ಯೆ ಆಗಿರ್ಬೋದು ಈ ತರ ಸಮಸ್ಯೆಗಳಾಗೋದನ್ನ ಮತ್ತೆ ಪ್ರೀ ಡಯಾಬೆಟಿಕ್ ಸ್ಟೇಜ್ ಅಂತ ಹೇಳ್ತೀವಿ ಅದಕ್ಕೆ ಮೆಟಬಾಲಿಕ್ ಎಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಬಿಪಿ ಶುಗರ್ ಬರೋ ಸ್ಟೇಜ್ ಅವನ್ನೆಲ್ಲವನ್ನೂ ಅವಾಯ್ಡ್ ಆಗುತ್ತೆ ತುಪ್ಪ ತಿನ್ನೋದ್ರಿಂದ ಹಂಗಾಗಿ ಡೈಲಿ ಒಂದೊಂದು ಚಮಚ ಅಂದ್ರೆ ಊಟದಲ್ಲಿ ಒಂದೊಂದು ಚಮಚ ಅಥವಾ ಎರಡೆರಡು ಚಮಚ ತುಪ್ಪ ತಿನ್ನೋದ್ರಿಂದ ಖಂಡಿತವಾಗ್ಲೂ ದೇಹಕ್ಕೆ ಅನುಕೂಲ ಆಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ದಪ್ಪ ಇರೋದೇ ದೊಡ್ಡ ಏನು ಡಿಸೀಸ್ಗಳು ಬರಕ್ಕೆ ಏನು ದೊಡ್ಡ ಕಾರಣ ಅಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 150 ಕೆಜಿ ದಪ್ಪ ಇರ್ತಾರೆ ಅವ್ರು ಯಾವ್ದೇ ತರ ಕಾಯಿಲೆ ಇರಲ್ಲ ಆರಾಮಾಗಿ ಅಡ್ಡಾಡ್ಕೊಂಡಿರ್ತಾರೆ ಆದ್ರೆ ಒಂದು 35-40 ಕೆಜಿ ಇರ್ತಾರೆ ಅವ್ರಿಗೆ ಎಲ್ಲಾ ತರದ್ದು ಕೊಲೆಸ್ಟ್ರಾಲ್ ಕಾಯಿಲೆಗಳೇ ಬಂದ್ಬಿಟ್ಟಿರುತ್ತೆ ಹಂಗಾಗಿ ತುಂಬಾ ತೆಳ್ಳಗಾಗ್ಲೇಬೇಕು ಅಂತ ದೊಡ್ಡದೇನು ಅಲ್ಲ ಆದ್ರೆ ದೇಹನ ಏನೋ ಸಮತೋಲನದಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅದ್ರ ಜೊತೆಗೆ ತುಪ್ಪ ತಿನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ತುಪ್ಪ ಅಂದಾಗ ಎಷ್ಟೋ ಜನ ಅಯ್ಯೋ ದಪ್ಪ ಆಗ್ಬಿಡ್ತೀವಿ ಬೇಡಪ್ಪ ಅಂತ ಹೇಳ್ತಾರೆ ಅಂದ್ರೆ ಡಾಕ್ಟರ್ ಹೇಳೋ ಪ್ರಕಾರ ತುಪ್ಪ ದಪ್ಪ ಆಗೋದಿಲ್ಲ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನ ಕೊಡುತ್ತೆ ಅಂತ ಕೂಡ ಹೇಳ್ತಾರೆ ದಯವಿಟ್ಟು ಇದನ್ನ ಅನುಸರಿಸಿ ಅಂತ ತಿಳಿಸ್ತಾ ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ ಹಲೋ ನಮಸ್ತೆ ಡಾಕ್ಟರ್ ಇದಾರೆ ಮಾತನಾಡಿ ನಮಸ್ತೆ ಹೇಳಿ ಏನ್ ಸಮಸ್ಯೆ ಇದೆ ಬಿಳಿ ಮುಟ್ಟ ಹೋಗತ್ತೆ ನೋಡ್ರಿ 3 ತಿಂಗಳು ಆಯ್ತು ಕಡಿಮೆ ಆಗಲ್ಲ ಇದ್ರಿ ಕಡಿಮೆ ಆಗಲ್ಮ ಅದೇ ಮೊಸರು ಮೊಸರು ತರ ಬರುತ್ತಾ ಬಿಳಿ ಮುಟ್ಟ ಅಂದ್ರೆ ಇನ್ಫೆಕ್ಷನ್ ಆಗಿ ಆಗಿರುತ್ತಮ್ಮ ನಾನು ಅವಾಗ್ಲೇ ಹೇಳಿದೀನಿ ಮೊಸರು ಮೊಸರು ತರ ಬರೋದು ಕೆಳಗಡೆ ತುರ್ಸೋದು ಆಗ್ತಾ ಇದ್ರೆ ಮಾತ್ರ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಅದಕ್ಕೆ ಕೆಲವೊಂದ್ಸರಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಕೂಡ ಆಗಿರೋ ಚಾನ್ಸಸ್ ಇರುತ್ತೆ ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಗಂಧಕವಟಿ ಮತ್ತೆ ಪುಷ್ಯನಗ ಚೂರ್ಣ ತ್ರಿಫಲ ಚೂರ್ಣ ಅಂತ ಇರುತ್ತೆ ತ್ರಿಫಲ ಚೂರ್ಣದಿಂದ ಒಳಗಡೆ ವಾಶ್ ಮಾಡ್ಕೊಳ್ಳೋದೆಲ್ಲ ಹೇಳ್ಕೊಡ್ತೀನಿ ಅದ್ರ ಆ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ವಾಸಿ ಆಗುತ್ತೆ ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಎಸ್ ವೀಕ್ಷಕರೇ ಕೇಳಿಸಿಕೊಂಡ್ರಲ್ಲ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದೀನಿ ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ ಹಲೋ ಹಲೋ ನಮಸ್ತೆ ಡಾಕ್ಟರ್ ಇದಾರೆ ಮಾತನಾಡಿ ನಮಸ್ತೆ ಅಮ್ಮ ಹೇಳಿ ಏನ್ ಸಮಸ್ಯೆ ಇದೆ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ಹಲೋ ಸರ್ ನಾನು ಮಂಗಳ ಮೈಸೂರಿಂದ ಮಾತಾಡ್ತಾ ಇದ್ದೀನಿ ಅಮ್ಮ ಹೇಳಿಮ್ಮ ನನ್ಗೆ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಇದೆ ಸರ್ ಓಕೆಮ್ಮ ಅಂದ್ರೆ ರಕ್ತ ಬೀಳುತ್ತಮ್ಮ ಏನಿಲ್ಲ ಸರ್ ನನ್ಗೆ ಗಾಲ್ ಬ್ಲಡರ್ ಆಪರೇಷನ್ ಆಗಿದೆ 20 ವರ್ಷ ಆಗಿದೆ
ಅವಾಗ ನನ್ಗೆ ಗಾಲ್ಬೇಡ ತೆಗ್ದಿದ್ದಾರೆ, ಅವಾಗಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನೇನ್ ಪ್ರಾಬ್ಲಮ್ ಆಗತ್ತಮ್ಮ? ಅದೇ ಮೋಶನ್ ಹೋಗಕ್ಕಾಗಲ್ಲ, ನಾನು ನಾನ್ ವೆಜ್ ತಿಂತ ಇದ್ದೆ, ಅದ್ರಿಂದ ಬಿಟ್ಬಿಟ್ಟಿದೀನಿ ಸರ್, 10 ವರ್ಷ ಆಗಿದೆ. ಓಕೆ. ಮತ್ತೆ ನನ್ಗೆ ತುಂಬಾ ಇವಾಗ 3 ತಿಂಗಳಲ್ಲಿ ಮುಟ್ಟೋಗಿದೆ. ಓಕೆ. ಅದಕ್ಕೋಸ್ಕರ ನನ್ಗೆ ಇವಾಗ ಮೈಯೆಲ್ಲ ಸ್ವಲ್ಪ ಭಾರ, ನಡೆಯಕ್ಕಾಗಲ್ಲ, ಅಂತ ಹತ್ತಕ್ಕಾಗಲ್ಲ, ಮತ್ತೆ ಮೋಷನ್ ಗೆ ಹೋಗಕ್ಕಾಗಲ್ಲ. ಒಂದ್ ದಿವಸ ಸರಿಯಾಗಿ ಹೋಗುತ್ತೆ, ಒಂದ್ ದಿವಸ ಹೋಗಕ್ಕಾಗಲ್ಲ. ಓಕೆ. ಗ್ಯಾಸ್ಟ್ರಿಕ್ ಜಾಸ್ತಿ ಇರುತ್ತಾ? ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಇರತ್ತ? ಗ್ಯಾಸ್ಟ್ರಿಕ್ ಏನ್ ಜಾಸ್ತಿ ಆಗಿಲ್ಲ ಸರ್, ಏನಾದ್ರೂ ಅದೇ ಹಾಲುಗಿದೆ ಅದು ಇದೆ ಏನೋ ತಿಂದ್ರೆ ಸ್ವಲ್ಪ ಆಗುತ್ತೆ. ಮೊಟ್ಟೆ ಕೂಡ ತಿನ್ನಕ್ಕಾಗಲ್ಲ, ಮೊಟ್ಟೆ ಏನಾರು ಒಂದ್ ತಿಂದ್ರೆ ಅದನ್ನು ಸರಿ ಹೋಗಲ್ಲ. ನಾನ್ ವೆಜ್ ಕಂಪ್ಲೀಟ್ ಆಗಿದ್ದೀನಿ ಸರ್ 10 ವರ್ಷದಿಂದ. ಇವಾಗ ಅದಕ್ಕೆ ಹೇಳೋದು, ಗಾಲ್ ಬಡ ಸ್ಟೋನ್ಸ್ ಇದ್ದಾಗ ಆಪರೇಷನ್ ಮಾಡಿಸ್ಕೊಂಡ್ರೆ ಏನೆಲ್ಲಾ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ನೀವೇ ನೋಡ್ತಾ ಇದ್ರಲ್ವ? ತುಂಬಾ ಜನ ಹಿಂಗೆ ಹೇಳ್ತಾ ಇರ್ತಾರೆ, ಡಾಕ್ಟರ್ ನಮ್ಗೆ ಗೊತ್ತಿರಲಿಲ್ಲ, ಗಾಲ್ ಬಡ ತೆಗ್ದಾಕ್ಬಿಟ್ಟಿದ್ದಾರೆ, ಆಪರೇಷನ್ ಮಾಡಿಬಿಟ್ಟಿದ್ದಾರೆ, ನಂಗೆ ಎದ್ರಿಕೆ ಎದುರಿಸ್ಬಿಟ್ರು ಡಾಕ್ಟರ್, ಅದಕ್ಕೆ ಆಪರೇಷನ್ ಮಾಡಿಸ್ಕೊಂಡೆ ಅಂತ ಹೇಳ್ಬಿಟ್ಟು ಈ ತರ ಕಾಂಪ್ಲಿಕೇಶನ್ಸ್ ಅನುಭವಿಸೋದನ್ನ ತುಂಬಾ ಜನ ನೋಡಿರ್ತೀನಿ. ಹಂಗಾಗಿ ಯಾರಿಗೆ ಗಾಲ್ ಬಡ ಸ್ಟೋನ್ಸ್ ಇದ್ರು ಆಪರೇಷನ್ ಅವಶ್ಯಕತೆ ಇಲ್ಲ, ಆಪರೇಷನ್ ಮಾಡೋದ ಅವಶ್ಯಕತೆನೂ ಇಲ್ಲ. ಆಮೇಲೆ ನಾನ್ ವೆಜ್ ಪ್ರಿಯರ್ ಹೆಂಗಿರ್ತಾರೆ ಅಂತ ಹೇಳಿದ್ರೆ, ಒಂದು ವಾರಕ್ಕೊಂದ್ಸರಿ ತಿನ್ಲೇಬೇಕು ಅಂತ ಹೇಳ್ತಾರೆ, ಅವರು 10 ವರ್ಷಗಟ್ಟಲೆ ತಿನ್ನೋದ್ ಬಿಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಅಲ್ವಾ? ಹಂಗಾಗಿ ಆಯುರ್ವೇದದಲ್ಲಿ ಯಾವುದೇ ತರ ಪಥ್ಯವಿಲ್ಲ, ನೀವು ನಾನ್ ವೆಜ್ ಕೂಡ ಮೊಟ್ಟೆ ಕೂಡ ತಿಂತಾನು ಏನೋ ಈ ಒಂದು ವಿರೇಚನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಒಂದು ಹಾರ್ಡ್ಲಿ 1-3 ತಿಂಗಳು ಕರೆಕ್ಟ್ ಆಗಿ ಮೆಡಿಸಿನ್ಸ್ ಎಲ್ಲ ತಗೊಂಡು ನೀವು ಏನಾದ್ರೂ ತಿನ್ನಿ ಏನಾದ್ರೂ ಆಗಿ, ಯಾಕಂದ್ರೆ ಗಾಲ್ಬಡ ಸ್ಟೋನ್ಸೇ ನಾರ್ಮಲ್ ಆಗ್ಬಿಡುತ್ತೆ ಯಾವ್ದೇ ತರ ಆಪರೇಷನ್ ಇಲ್ದಂಗೆ. ಹಂಗಾಗಿ ಹೇಳುದು, ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಬೇಡ ಅಂತ. ಸೊ ಇವಾಗ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ, ಇವಾಗ ಆಬ್ವಿಯಸ್ಲಿ ಆಗೋಗಿದೆ ಅಲ್ವಾ, ಹಂಗಾಗಿ ಇವಾಗ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾದ್ಮೇಲೆ ಕಾಂಕಾಯನ ವಟಿ, ಅವಿಪತಿ ಕಡೆ ಚೂರ್ಣ, ಮದುವೆಷ್ಟಿತ ಎಲ್ಲ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳು ತಗೊಳ್ಳೋದ್ರಿಂದ ಮೋಷನ್ ಕೂಡ ಕ್ಲಿಯರ್ ಆಗುತ್ತೆ, ಆಮೇಲೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಪ್ರೀ ಮೆನೋಪಾಸಲ್ ಸಿಂಡ್ರೋಮ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮೂಳೆಗಳು ಸವಿತ ಬರೋದು, ತುಂಬಾ ದಪ್ಪ ಆಗೋದು ಆಗ್ತಾ ಇರುತ್ತೆ. ಅದಕ್ಕೇನು ಗಾಬರಿ ಮಾಡಬೇಡಿ, ಅದಕ್ಕೆ ಆಬಗುಗುಲು, ಮಹಾನಣತೆ, ಅಶ್ವಗಂಧ ಚೂರ್ಣ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಮೂಳೆಗಳು ಉತ್ಪತ್ತಿ ಆಗ್ಬಿಟ್ಟು ಕಂಪ್ಲೀಟ್ ವಾಸಿ ಆಗುತ್ತೆ, ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ಖಂಡಿತವಾಗ್ಲೂ ಡಾಕ್ಟರ್ನ ಯಾರೆಲ್ಲ ನೇರವಾಗಿ ಭೇಟಿ ಮಾಡಬೇಕು ಅಂತ ಅನ್ಕೊಳ್ತಾ ಇದೀರಾ? ಇವತ್ತು ಸಂಜೆ 9 ಗಂಟೆವರೆಗೂ ಮಲ್ಲೇಶ್ವರಂ ಸಿಗ್ತಾರೆ. ಬೆಂಗಳೂರಿನ ಸುತ್ತಮುತ್ತ ಯಾರೆಲ್ಲ ಕಾರ್ಯಕ್ರಮ ನೋಡ್ತಾ ಇದೀರಾ, ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಇನ್ನು ನಾಳೆ ಧಾರವಾಡಗೆ ಬರ್ತಿದ್ದಾರೆ, ಧಾರವಾಡ ಭಾಗದ ಸುತ್ತಮುತ್ತ ಯಾರೆಲ್ಲ ಕಾರ್ಯಕ್ರಮ ನೋಡ್ತಾ ಇದೀರಾ, ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಅಲ್ಲದೆ ಬರ್ತಕ್ಕಂಥ ಮುಂದಿನ ತಿಂಗಳು 3ನೇ ತಾರೀಕು ಮೈಸೂರಿಗೆ ಬರ್ತಿದ್ದಾರೆ, ಅದೇ ಮುಂದಿನ ತಿಂಗಳು 10ನೇ ತಾರೀಕು ಹಾಸನ್ಗೆ ಬರ್ತಿದ್ದಾರೆ. ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಪ್ರತಿ ಬುಧವಾರ ಚಿತ್ರದುರ್ಗದಲ್ಲಿ ಸಿಗ್ತಾರೆ, ಇನ್ನುಳಿದ ದಿನಗಳು ಜಗಳೂರಲ್ಲಿ ಸಿಗ್ತಾರೆ ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ಹೆಚ್ಚೆಚ್ಚು ಮಾಹಿತಿಗಾಗಿ ಅದೇ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ಗೆ ಕನೆಕ್ಟ್ ಆಗಿ ಅಂತ ತಿಳಿಸ್ತಾ ಇದ್ದೀನಿ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯಾಘಾತದ ಬಗ್ಗೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು. ನಮಸ್ಕಾರ. ಪ್ರೇಕ್ಷಕರ, ಇದಾಗಿತ್ತು ಇವತ್ತಿನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಆಶ್ವಾಹಿನಿ, ನಮಸ್ಕಾರ.